ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂತಹ ವಿದ್ಯಾರ್ಥಿನಿಯ ಮೇಲೆ ಹಲ್ಲೆ ಹಾಗೂ ಕರ್ನಾಟಕ ಸಾರಿಗೆ ಬಸ್ಗೆ ಮಸಿ ಬಳಿದ ಘಟನೆ ಖಂಡನೀಯವಾಗಿದ್ದು, ಕೂಡಲೇ ರಾಜ್ಯ ಸರ್ಕಾರ ಎಂಇಎಸ್ ಪುಂಡರ ಸಂಘಟನೆಯನ್ನ ಹೊರಗಿಟ್ಟು ಸಂಘಟನೆಯ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ಜನಸೈನ್ಯ ತುಮಕೂರು ಘಟಕದಿಂದ ಒತ್ತಾಯ ಮಾಡಿದ್ದಾರೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಎಂಇಎಸ್ ಪುಂಡರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಂಘಟನೆಯನ್ನು ಬ್ಯಾನ್ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಎನ್, ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯವಾಗಿದ್ದು, ಪ್ರತಿನಿತ್ಯ ಮಹಾರಾಷ್ಟ್ರದ ಎಂಇಎಸ್ ಪುಂಡರ ಹಾವಳಿ ಹೆಚ್ಚುತ್ತಿದ್ದು, ಬೆಳಗಾವಿಯನ್ನು ವಿಭಾಗ ಮಾಡಲು ಎಂಇಎಸ್ ಪುಂಡರು ಸಂಚು ರೂಪಿಸುತ್ತಿರುವುದು ಇದು ನಮ್ಮ ಗಮನಕ್ಕೆ ಬಂದಿದ್ದು, ಇಂತಹ ಪಿತೂರಿ ನಡೆಸುತ್ತಿರುವ ಸಂಘಟನೆಯನ್ನು ಸರ್ಕಾರ ರಾಜ್ಯದಲ್ಲಿ ರದ್ದುಗೊಳಿಸಬೇಕು ಎಂದರು. ಇವತ್ತು ಏನು ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ವಿದ್ಯಾರ್ಥಿ ಮೇಲೆ ಹಲ್ಲೆ ಆಗಿರುತ್ತೆ, ಹಾಗಾಗಿ ಮತ್ತೆ ನಮ್ಮ ಕರ್ನಾಟಕ ಬಸ್ ಮೇಲೆ ಕಪ್ಪಿ ಮಸಿ ಬೆಳೆದಿರ್ತಾರೆ ಯಾರು ಎಂಇಎಸ್ ಪುಂಡರು. ಆಗ ಇವತ್ತು ಏನು ನಮ್ಮ ಹೋರಾಟಗಾರರ ಮೇಲೆ ಈ ನಮ್ಮ ಎ ಸಿ ಪಿ ಹಾಗೂ ಡಿ ಜಿ ಪಿ ಇವರಿಬ್ಬರು ಸೇರಿಕೊಂಡು ನಮ್ಮ ಒಬ್ಬ ಹೋರಾಟಗಾರರ ಮೇಲೆ ಮನೆಗೆ ಬೆಂಕಿ ಹಚ್ಚುತ್ತೀವಿ ಅನ್ನೋಂಥ ಪದ ಬಳಸಿರ್ತಾರೆ. ಹಾಗಾಗಿ ಇವತ್ತು ನಾವು ಏನು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಹೇಳೋದೇನೆಂದರೆ, ಅವರು ಈ ಕೂಡಲೇ ಇವತ್ತು ಏನು ಈ ಹೇಳಿಕೆಗಳನ್ನ ಕೊಟ್ಟಿದ್ದಾರೋ, ಹಾಗೆ ಎಂಇಎಸ್ ಪುಂಡ್ರುಗಳು ನಮ್ಮ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿರ್ತಾರೋ, ಇವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಇವರಿಗೆ ತಕ್ಕ ಶಿಕ್ಷೆ ಕೊಡಿಸಿ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ಸುದ್ದಿಗೆ ಬರೆದಂಗೆ ಮೊನ್ನೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಸಮಯದಲ್ಲಿ ಇವ್ರಿಗೊಂದು ಅವಕಾಶ ಸಿಕ್ಕಿದೆ, ಇದನ್ನು ಅವ್ರು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಹಾಗೆ ಇದನ್ನೇನಾದರೂ ಇವರು ಪರಿಗಣಿಸ್ತೆ ಮುಂದಿನ ದಿನಗಳು ಇದೇ ಥರ ಏನಾದರೂ ಬೇಕಾಬಿಟ್ಟು ಮಾಡ್ಕೊಂಬಂದರೆ ಕರ್ನಾಟಕ ರಕ್ಷಣಾವಧಿ ಕನ್ನಡ ಸೇನೆ ಇವತ್ತು ಏನು ಒಂದು ಬೆಂಗಳೂರಿಂದ ಹಾಗೂ ಬೆಳಗಾವಿವರೆಗೂ ನಾವು ಒಂದು ಹೋರಾಟ ಮಾಡೋದು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ವೇಳೆ ಶ್ರೀನಿವಾಸ್ ರಮೇಶ್, ದೇವರಾಜು, ಪೂಜ್ಯಶ್ರೀ, ಲಕ್ಷ್ಮೀ ಬಸವರಾಜ್, ಅಂಗಡಿ ನಾಗಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನಗರದಲ್ಲೆಡೆ ಖಾಸಗಿ ಕೇಬಲ್ ಅಳವಡಿಕೆ ಮಾಡಿದ್ದಾರೆ. ಈ ಅಳವಡಿಕೆ ಮಾಡಿದ್ರೆ ಅನುಮತಿ ಇಲ್ಲ, ಅನಧಿಕೃತವಾಗಿ ಕೇಬಲ್ ಅಳವಡಿಕೆ ಮಾಡಿದ್ದಾರೆ. ಇದರಿಂದಾಗಿ ನಗರ ಪಾಲಿಕೆಗೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಈ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಮಂಜುನಾಥ್ ಅವರು ತಿಳಿಸಿದ್ದಾರೆ. ನಗರ ಯೋಜನಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕೇಬಲ್ ಅಳವಡಿಕೆ ಏನು ಮಾಡಿದ್ದಿರಲ್ಲ, ಇದಕ್ಕೆ ಶುಲ್ಕ ಪಾವತಿಸಬೇಕು, ಇಲ್ಲದಿದ್ದರೆ ಸಂಪರ್ಕ ಕಡಿತಗೊಳಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ತುಮಕೂರು ನಗರ ಪಾಲಿಕೆಗೆ 20 ಕೋಟಿ ರೂಪಾಯಿ ಆದಾಯ ನಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಶುಲ್ಕ ಪಾವತಿಸದೆ ನಗರದೆಲ್ಲೆಡೆ ಖಾಸಗಿ ಕೇಬಲ್ಗಳು ಅಳವಡಿಕೆ ಮಾಡಿದ್ದಾರೆ. ಕೆಲವು ನಗರಗಳಲ್ಲಿ ಈ ಖಾಸಗಿ ಕೇಬಲ್ ಅಂದರೆ ಈ ಏರ್ಟೆಲ್, ಜಿಯೋ ಹಾಗೆ ಇಂತಹ ಒಂದಿಷ್ಟು ಗ್ಯಾಸ್ ಆಗಿರ್ಬೋದು ಈ ಥರ ಕೇಬಲ್ಗಳು ಅಳವಡಿಕೆ ಮಾಡಿದ್ದಾರೆ. ಇದರಿಂದ ನಗರ ಪಾಲಿಕೆಗೆ 20 ಕೋಟಿ ರೂಪಾಯಿ ಅಧಿಕ ಶುಲ್ಕ ಪಾವತಿ ಬಾಕಿ ಇದೆ, ಅಂದರೆ ನಷ್ಟ ಆಗಿದೆ. ಈಗ ಯಾವುದೇ ರೀತಿಯಾಗಿ ಅನುಮತಿಯನ್ನ ಪಡೆಯದೆ ಅನಧಿಕೃತವಾಗಿ ಕೇಬಲ್ ಅಳವಡಿಕೆ ಮಾಡಿದ್ದಾರೆ. ಇದರಿಂದಾಗಿ ನಗರ ಪಾಲಿಕೆಗೆ ಅಂದಾಜ್ ಮೇಲೆ 20 ಕೋಟಿ ರೂಪಾಯಿ ಅಧಿಕ ಶುಲ್ಕ ಬಾಕಿ ಇದೆ. ಇನ್ನು ನಗರ ಯೋಜನಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಶೀಘ್ರವಾಗಿ ಖಾಸಗಿ ಕೇಬಲ್ ಸಂಸ್ಥೆ ಅಧಿಕಾರಿಗಳ ಸಭೆ ನಡೆಸಲಾಗುವುದು. ಹೀಗಾಗಿ ಈ ಹಿಂದೆ ಎಚ್ಚರಿಕೆಯನ್ನ ಕೊಟ್ಟಿದ್ವಿ, ಶುಲ್ಕ ಪಾವತಿಸದಿದ್ದರೆ ಕೇಬಲ್ ಕೂಡ ಸಂಪರ್ಕವನ್ನ ಕಡಿತಗೊಳಿಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಳವಡಿಕೆಗೆ ಆಗಿದ ರಸ್ತೆಯನ್ನ ಯಥಾಸ್ಥಿತಿ ನಿರ್ಮಾಣ ಮಾಡ್ತಿಲ್ಲ. ಈ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಳಲಾಗುವುದು ಅಂತ ಮಂಜುನಾಥ್ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ.
ಖಾಸಗಿ ಕೇಬಲ್ ಸಂಸ್ಥೆಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಈಗಾಗಲೇ ನೀವು ಅನುಮತಿಯನ್ನ ಪಡೆದಿಲ್ಲ, ಅನಧಿಕೃತವಾಗಿ ಕೇಬಲ್ ಅಳವಡಿಕೆ ಮಾಡಿದಿರಿ. ಇದು ದೊಡ್ಡ ಪ್ರಮಾಣದ ಆದಾಯ ಪಾಲಿಕೆಗೆ ಸಂಗ್ರಹವಾಗುತ್ತಿಲ್ಲ, ಅಂದ್ರೆ ಹಣ ಬರ್ತಾ ಇಲ್ಲ. ಅಂದಾಜ್ ಮೇಲೆ 20 ಕೋಟಿ ರೂಪಾಯಿಗಿಂತ ಜಾಸ್ತಿನೇ ನಷ್ಟ ಆಗಿದೆ. ಅದಷ್ಟು ಬೇಗ ನೀವು ಶುಲ್ಕವನ್ನ ಪಾವತಿಸಬೇಕು, ಇಲ್ಲದಿದ್ರೆ ಕೇಬಲ್ ಸಂಪರ್ಕವನ್ನ ಕಡಿತಗೊಳಿಸಲಾಗುತ್ತೆ ಅಂತ ನಗರ ಯೋಜನಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ತುಮಕೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಕುರಿತಂತೆ ಸಾಮಾನ್ಯ ಸಭೆಯಲ್ಲಿ ಕೂಡ ಈ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಪ್ರತಿಯೊಂದು ಖಾಸಗಿ ಕೇಬಲ್ ಸಂಸ್ಥೆಯ ಅಧಿಕಾರಿಗಳಿಗೆ ನಾವು ಕರೆಸಿ ಸಭೆಯನ್ನ ಮಾಡ್ತೀವಿ. ಹೀಗೆ ಕೇಬಲ್ ಅಳವಡಿಕೆ ಮಾಡಿದಿರಲ್ಲ, ಅನುಮತಿ ಇಲ್ಲದೆ ಅನಧಿಕೃತವಾಗಿ ನೀವು ಕೇಬಲ್ ಅಳವಡಿಕೆ ಮಾಡಿದ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಶುಲ್ಕ ಆಗುತ್ತೆ, ಅಂದಾಜ್ ಮೇಲೆ ಎಷ್ಟು ಶುಲ್ಕ ಬರುತ್ತೆ, ಅದನ್ನೆಲ್ಲ ನೀವು ಪಾವತಿಸಲೇಬೇಕು. ಇಲ್ಲದಿದ್ದರೆ ಕೇಬಲ್ ಕೂಡ ನಾವು ಕಡಿತಗೊಳಿಸ್ತೀವಿ, ಅಂದರೆ ಕೇಬಲ್ ಸಂಪರ್ಕವನ್ನು ಕಡಿತಗೊಳಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೀವಿ, ಇದನ್ನು ನೀವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಯಾಕಂದರೆ ಅನುಮತಿನೇ ಪಡೆದಿಲ್ಲ, ಫಸ್ಟ್ ಥಿಂಗ್ ಹೇಳಬೇಕಂದ್ರೆ ಅನುಮತಿ ಪಡೆದಿಲ್ಲ. ಇದರ ಜೊತೆಗೆ ನಗರ ಪಾಲಿಕೆಗೆ 20 ಕೋಟಿ ರೂಪಾಯಿ ಆದಾಯ ನಷ್ಟ ಆಗಿದೆ. 20 ಕೋಟಿ ಬರೀ ಅಂದಾಜ್ ಮೇಲೆ ಇರೋದು, ಇನ್ನೂ ಜಾಸ್ತಿ ಆಗಿದೆ. ಅನುಮತಿನೇ ಇಲ್ಲದೆ ನೀವು ಹೀಗೆ ಕೇಬಲ್ ಎಳೆದಿದ್ದೀರಲ್ಲ, ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಕ್ರಮವನ್ನು ತೆಗೆದುಕೊಳ್ಬಾರ್ದು ಅಂತಂದರೆ ಎಷ್ಟು ಶುಲ್ಕ ಇದೆ ಅದನ್ನು ನೀವು ನಗರ ಪಾಲಿಕೆಗೆ ಪಾವತಿಸಲೇಬೇಕು, ಇಲ್ಲದಿದ್ದರೆ ಕೇಬಲ್ ಸಂಪರ್ಕವನ್ನು ಕಡಿತಗೊಳಿಸಲಾಗುತ್ತೆ. ಖಾಸಗಿ ಕೇಬಲ್ ಸಂಸ್ಥೆ ಅಧಿಕಾರಿಗಳ ಸಭೆ ಕೂಡ ನಡೆಸಲಾಗುತ್ತೆ. ಯಾವುದೇ ರೀತಿಯಾಗಿ ಸ್ಪಂದಿಸಲಿಲ್ಲ ಅಂತ ಅಂದರೆ ಯಾವ ಥರ ಆ್ಯಕ್ಷನ್ ತಗೊಳ್ಬೇಕು ಅದನ್ನು ತಗೊಳ್ಳೇ ತಗೋತೀವಿ ಅಂತ ನಗರ ಯೋಜನಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಅಮೋಕ್ ಟಿವಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳೋಣ. ಬಹಳಷ್ಟು ಗ್ಯಾಸ್ ಲೈನ್ ಮತ್ತು ಜಿಯೋ, ಏರ್ಟೆಲ್ಲು, ಟಾಟಾ ಇವೆಲ್ಲ ಕೇಬಲ್ಗಳಿಗೆ ನಮ್ಮಲ್ಲಿ ಇದುವರೆಗೂ ಟ್ಯಾಕ್ಸ್ ಕಟ್ಟೇ ಇಲ್ಲ. ಅವರು ಗ್ಯಾಸ್ ಲೈನ್ ಅವರು ಬರೀ 18 ಕಿಲೋಮೀಟರ್ ಪರ್ಮಿಷನ್ ತಾಂಡಿದ್ದಾರೆ, ಮಿಕ್ಕಿದ ಪರ್ಮಿಷನ್ ತಾಂಡಿಲ್ಲ. ಕವರ್ಪಾಡ್ ಅವ್ರು ಕೆಲಸ ಮಾಡ್ತಾನೆ ಇದ್ದಾರೆ, ಅದಕ್ಕೆ ಪೆನಾಲ್ಟಿ ಹಾಕ್ಸ್ಬೇಕು. ನಮ್ಮ ಕಾರ್ಪೊರೇಷನ್ ರೆವಿನ್ಯೂ ಬರಬೇಕು ಮೇಜರಾಗಿ. ಮತ್ತು ಜಿಯೋದವರು ಲೈಟ್ ಕಂಬದ ಮೇಲೆ ಕೇಬಲ್ ಹಿಡ್ಕೊಂಡು ಹೋಗಿದ್ದಾರೆ, ಅದು ಪಾಲಿಕೆ ಆಸ್ತಿ. ಇವತ್ತೇನು ಕೆ ಇ ಬಿ ಅವರು ಹಾಕಿದಾರೋ ಅದು ಪಾಲಿಕೆ ಆಸ್ತಿ, ಅವ್ರು ಕೊಡೋಕ್ಕೆ ಪರ್ಮಿಷನ್ ಬರೋಲ್ಲ. ನಮ್ಮ ಪರ್ಮಿಷನ್ ತಾಂಡಿ ಅವ್ರು ಹೋಗಬೇಕು, ನಮ್ಮ ಪರ್ಮಿಷನೇ ತಾಂಡಿದಾರಲ್ಲ ಅವ್ರಿಗೆಲ್ಲ ಪೆನಾಲ್ಟಿ ಹಾಕ್ಬೇಕು ಅಂತ ಮೀಟಿಂಗಲ್ಲಿ ಮೊನ್ನೆ ಮಾತಾಡಿದ್ದೀನಿ. ಇನ್ನೊಂದ್ಸರಿ ಅವ್ರನ್ನೂ ಕರೆಸ್ಬಿಟ್ಟು ಒಂದು ವಾರ್ನಿಂಗ್ ಮಾಡ್ತೀವಿ. ಅವ್ರೇನು ಕಟ್ಟಲಿಲ್ಲ ಅಂದರೆ ಇಮಿಡಿಯೇಟ್ಲಿ ತುಮಕೂರಲ್ಲಿ ಎಷ್ಟು ಕೇಬಲ್ ಇದೆಯೋ ಅಷ್ಟು ಕೇಬಲ್ನು ಕಟ್ ಮಾಡಿಸಿ, ಕಂಬಗಳು ಎಲ್ಲಿದೆಯೋ ಅದನ್ನೆಲ್ಲ ಕಟ್ ಮಾಡಿಸ್ತೀವಿ. ನಮ್ಮ ಸುಬರ್ದಕ್ಕೆ ತಾಂತೀವಿ, ಕಾರ್ಪೊರೇಷನ್ ಸುಬರ್ದಕ್ಕೆ ತಾಂತೀವಿ ಅಂತ. ಈಗ ಎಷ್ಟು ಸುಮಾರು ಎಷ್ಟು ಬರಬೇಕಾಗುತ್ತೆ ಬಾಕಿ? ನನ್ನ ಪ್ರಕಾರ ಸರ್, ಜಿಯೋ ಇವರೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸರ್ ನಮಗೆ ಒಂದು ಕಾರ್ಪೊರೇಷನ್ ಒಂದು 20 ಕೋಟಿ ರೂಪಾಯಿ ರೆವಿನ್ಯೂ ಆಗುತ್ತೆ. ಅಷ್ಟು ಬಾಕಿ ಇದೆ, ಇನ್ನೂ ಜಾಸ್ತಿ ಕಟ್ಬೇಕಾವ ಸರ್. ಸರ್, 1250 ರೂಪಾಯಿ ಮೀಟ್ರಿಗೆ ನಾವು ಅಂಡರ್ ಕೇಬಲ್ಗೆ ಹಾಕ್ಬೇಕಾಗುತ್ತೆ ಎಚ್ ಎಸ್ಸಿಗೆ. ಆಮೇಲೆ ಮೇಲ್ಗಡೆಕ್ಕಿಂತ ಫಿಕ್ಸ್ ಮಾಡಿಲ್ಲ. ಆಮೇಲೆ ಗ್ಯಾಸ್ ತೇನವರು ಅರ್ಧಂಬರ್ಧ ಕಟ್ಟಿದ್ದಾರೆ, ಅವ್ರು ಪೆನಾಲ್ಟಿ ಹಾಕ್ಬೇಕು. ಗ್ಯಾಸ್ ತೇನವರು ನನ್ನ ಪ್ರಕಾರ ಒಂದು ಇನ್ನೊಂದು 10 ಕೋಟಿ ರೂಪಾಯಿ ಮೇಲೆ ಕಟ್ಬೇಕಾಗುತ್ತೆ. ಬರೀ 18 ಕಿಲೋಮೀಟರ್ ತಾಂಡಿದ್ದಾರೆ ಸರ್. ತುಮಕೂರು ಸರೌಂಡಿಂಗ್ ಬರೋದು 880 ಕಿಲೋಮೀಟ್ರು, ಇದರಲ್ಲಿ ಬರೋದು ಓವರಾಲ್ ಎಲ್ಲ ಸೇರೋದು 1000 ಕಿಲೋಮೀಟ್ರ್ ಬರುತ್ತೆ ಸರ್. 1000 ಇಂಟು ಮತ್ತು ಎರಡು ಕಡೆ ಕೇಬಲ್ ತೋಡ್ತಾರೆ ಸರ್ ಅವ್ರ ಗ್ಯಾಸ್ ತೇನವರು, ಎರಡು ಕಡೆ ಸೇರಿದ್ರೆ 2000 ಕಿಲೋಮೀಟ್ರ್ ಪರ್ಮಿಷನ್ ತಗೋಬೇಕು ಸರ್. ಅಲ್ಲಿಗೆ 1200 ರೂಪಾಯಿ 1250 ರೂಪಾಯಿ ಹಾಕಿ ಸರ್. ಇಷ್ಟಾಗುತ್ತೆ. ಈಗ ಜನರಲ್ ಬಾಡಿನಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ, ಜನರಲ್ ಬಾಡಿ ಪ್ರಸ್ತಾಪನೆ ಮಾಡಿದ್ದೀನಿ, ಇದ್ರ ಬಗ್ಗೆ ಮಾತಾಡಿದ್ದೀನಿ, ಇದನ್ನು ಕ್ಲಾರಿಟಿನೂ ಕೊಟ್ಟಿದ್ದೀನಿ ಸರ್. ಅದು ಹೋದ ಸರಿ ನಿಮಗೆ ಒಂದು ಇದನ್ನ ಕೊಡ್ತೀನಿ ನೋಡಿ, ಜನರಲ್ ಬಾಡಿದೊಂದು ಸಬ್ಜೆಕ್ಟ್ ನಿಮ್ಗೆ ಆಗಿ ಕೊಡ್ತೀನಿ. ಶಿವಮೊಗ್ಗ ತಾಲೂಕಿನ ಹಾರುಗೆರಿ ಪಟ್ಟಣದ ಸರ್ಕಾರಿ ಶಾಲೆ ಆವರಣದಲ್ಲಿ ಕುಡುಚಿ ಮತಕ್ಷೇತ್ರದ ಶಾಸಕ ಪಿ ರಾಜೀವ್, ವಿಕಲಚೇತನ ಮಕ್ಕಳು ವಿವಿಧ ಕ್ರೀಡೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿಕಲಚೇತನ ಮಕ್ಕಳಿಗೆ ಶಾಲು ಹೊದಿಸಿ ಹೂಮಾಲೆ ತೊಡಿಸಿ ಸತ್ಕರಿಸಿದರು. ಈ ವಿಕಲಚೇತನ ಮಕ್ಕಳ ಸತ್ಕಾರ ಸಮಾರಂಭದ ಕಾರ್ಯಕ್ರಮವನ್ನು ವಿಕಲಚೇತನ ಮಕ್ಕಳೊಂದಿಗೆ ಕುಡಚಿ ಕ್ಷೇತ್ರದ ಶಾಸಕ ಪಿ ರಾಜೀವ್ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಪ್ರಭಾವತಿ ಪಾಟೀಲ್ ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸರ್ಕಾರಿ ಅಧಿಕಾರಿಗಳು, ಶಿಕ್ಷಕರು, ಗಣ್ಯರು ಸಸಿಗೆ ನೀರಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ಈ ಸಂದರ್ಭದಲ್ಲಿ ಕುಡಚಿ ಶಾಸಕ ಪಿ ರಾಜೀವ್ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸರ್ಕಾರದಿಂದ ಬಂದ ಶೂ ಹಾಗೂ ಸಾಕ್ಸ್ ವಿತರಣೆ ಮಾಡಿದರು. ಈ ಸಮಯದಲ್ಲಿ ಮಕ್ಕಳಿಗೆ ವಿತರಿಸುವ ಸಾಕ್ಸ್ ಸಂಪೂರ್ಣ ಕಳಪೆ ಗುಣಮಟ್ಟದಾಗಿದ್ದು ಇದನ್ನು ಹಿಂತಿರುಗಿಸಿ ಮಕ್ಕಳಿಗೆ ಕಾಟನ್ ಸಾಕ್ಸ್ ವಿತರಿಸಬೇಕೆಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಪ್ರಭಾವತಿ ಪಾಟೀಲ್ ರವರಿಗೆ ಕುಡಚಿ ಶಾಸಕ ಪಿ ರಾಜೀವ್ ಸೂಚಿಸಿದರು. ನಮಗೆ ಯಾರು ನಾಯಕರು ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಮಧ್ಯೆ ಬದುಕ್ತಾ ಒಂದು ಆದರ್ಶಕ್ಕೋಸ್ಕರ ಒಂದು ವಿಚಾರಕ್ಕೋಸ್ಕರ ಒಂದು ಸಿದ್ಧಾಂತಕ್ಕೋಸ್ಕರ ಬದುಕ್ತಾರಲ್ಲ ಅವರು ನಿಜವಾಗಿ ನಮಗೆ ಆದರ್ಶ ಅನ್ನಿಸ್ತಾರೆ. ನಾನು ಕೂಡ ಶಾಸಕ ಆದ ಮೇಲೆ ಅಂಗವಿಕಲರಿಗೆ ಸಹಾಯ ಆಗುವಂತಹ ತ್ರಿಚಕ್ರ ವಾಹನಗಳನ್ನ ಬಹಳಷ್ಟು ಜನರಿಗೆ ಕೊಟ್ಟೆ. ಇಟ್ನಾಳದಲ್ಲಿ ನನ್ನ ಸ್ನೇಹಿತ ಒಬ್ಬ ವಿಠಲ್ ಅಂತ ಹೇಳಿ ಅವನಿಗೆ ತ್ರಿಚಕ್ರ ವಾಹನ ಕೊಟ್ಟೆ. ಆಮೇಲೆ ಅವನ ಅನುಭವ ಕೇಳಿದಾಗ ಅವನ ಕೇಳ್ತಿದ್ದ, ಸರ್ ನನಗೀಗ ಕಾಲು ಬಂದಂಗಾಗಿದ್ದಾವೆ, ನಾನು ನಮ್ಮ ಹಳ್ಳಿಯನ್ನ ಬಿಟ್ಟು ಬೇರೆ ಎಲ್ಲೂ ಹೋಗೇ ಇರಲಿಲ್ಲ, ಇವತ್ತು ಇಡೀ ಕುಡಿಚಿ ಮತಕ್ಷೇತ್ರ ಓಡಾಡಿ ಎಲ್ಲ ಹಳ್ಳಿನ ನಾನು ನೋಡಿದ್ದೀನಿ, ಹಾಗಾಗಿ ನನಗೆ ಕಾಲು ಬಂದಂಗೆ ಆಗಿದ್ದಾವೆ ಸರ್ ಅಂತ ಹೇಳ್ತಿದ್ದ. ಈ ಸಂದರ್ಭದಲ್ಲಿ ಶಿವಾನಂದ ಹೂಲಗಬಾಳಿ, ರವಿ ಕೊಕಟನೂರು, ಶಿವಾನಂದ ದಳವಾಯಿ, ವಿನಾಯಕ ಮೋಡಶಿ, ಸಂತೋಷ ಶಿಂಗಾಡಿ, ಬಸವರಾಜು ಉಪಸ್ಥಿತರಿದ್ದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ ರಾಯಭಾಗ. ಎಂ ಬಸವರಾಜ್ ಬೊಮ್ಮಾಯಿರವರ ಕಾರ್ಯಕ್ರಮಕ್ಕೆ ಬಂದಿದ್ದ ಮಹಿಳೆಯೊಬ್ಬರು ತಮ್ಮ 40 ಗ್ರಾಂ ಬಂಗಾರದ ಮಂಗಳಸೂತ್ರವನ್ನು ಕಳೆದುಕೊಂಡಿರುವ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದಲ್ಲಿ ಸಿಎಂ ಬಸವರಾಜ್ ಬೊಮ್ಮಾಯಿರವರ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳೆಯ ಕೊರಳಿನಲ್ಲಿರುವ 40 ಗ್ರಾಂ ಬಂಗಾರದ ಮಂಗಳಸೂತ್ರ ಕಳೆದುಕೊಂಡಿದ್ದಾಳೆ. ಮಂಗಳಸೂತ್ರ ಕಳೆದುಕೊಂಡ ಮಹಿಳೆ ರಾಮದುರ್ಗ ತಾಲೂಕಿನ ಸುರೇಭಾನ ಗ್ರಾಮದ ಶಾಂತಾಬಾಯಿ ಬೊಮ್ಮಣ್ಣವರ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷೆಯಾಗಿದ್ದರು. ಇವರು ಕಾರ್ಯಕ್ರಮದ ಮುಗಿದ ನಂತರ ಎದ್ದು ಬರುವಾಗ ಕೊರಳಲ್ಲಿ ಇರುವ ಮಂಗಳಸೂತ್ರ ಕಳೆದು ಹೋಗಿದೆ ಎಂದು ಆಕೆಗೆ ಗೊತ್ತಾದ ತಕ್ಷಣ ಆಕೆ ಬಿಕ್ಕಿ ಬಿಕ್ಕಿ ಅಳುತ್ತಾ ನಿಂತಿರುವ ಸನ್ನಿವೇಶ ಕಂಡು ಬಂದಿದೆ. ಶಾಂತಾಬಾಯಿ ಕೆಲೂಡಪ್ಪ ಬೊಮ್ಮಣ್ಣವರು ತಾಲೂಕ ಪಂಚಾಯತಿ ಮಾಜಿ ಅಧ್ಯಕ್ಷ, ರಾಮ ತಾಲೂಕಿಗೆ ಅಧ್ಯಕ್ಷರು ಚಂದ್ರಶೇಖರ ಬೊಮ್ಮಣ್ಣವರು ಇರಬೇಕು. ಸರ್ಕಾರ ನಮ್ಮ ಕ್ಲಿನಿಕ್ ಎನ್ನುವ ಯೋಜನೆ ಜಾರಿಗೆ ತಂದಿದೆ. ಆದರೆ ಈ ಪಟ್ಟಣದಲ್ಲಿ ಈ ಕ್ಲಿನಿಕ್ ಆಗಿದೆ, ನಮ್ಮ ಕ್ಲಿನಿಕ್ ಆಗಿದೆ, ಆದರೆ ಇಲ್ಲಿಯವರೆಗೂ ಕೂಡ ಅದು ಓಪನ್ ಆಗಿಲ್ಲ. ನಮ್ಮ ಕ್ಲಿನಿಕ್ ಕೇಂದ್ರಕ್ಕೆ ಬೀಗ ಜಡ್ದಿರೋ ತಾಲೂಕು ಆರೋಗ್ಯ ಇಲಾಖೆ, ಇಲ್ಲಿವರೆಗೂ ಇಲ್ಲಿ ಜನರಿಗೂ ತೊಂದರೆ ಆಗ್ತಿದೆ, ಬೀಗ ಜಡಿದು ಸುಮ್ಮನಾಗಿದೆ ಸರ್ಕಾರ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಕುರಿತು ಬ್ರೇಕಿಂಗ್ ಬರ್ತಿದೆ, ನೋಡ್ಕೊಂಡು ಬನ್ನಿ. ಉಪಯೋಗಕ್ಕೆ ಬರ್ತಿಲ್ಲ, ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷೆಯ ಯೋಜನೆ ವಿಫಲವಾಯಿತೆ ಎನ್ನುವಂತಹ ಪ್ರಶ್ನೆ ಗುಂಡ್ಲುಪೇಟೆ ಪಟ್ಟಣದ ನಿವಾಸಿಗಳಲ್ಲಿ ಬಂದಿದೆ. ಇದು ಈ ಯೋಜನೆ ಬಡವರ್ಗದ ಜನರಿಗೆ ಅನುಕೂಲ ಆಗಲಿ ಅಂತ ಯೋಜನೆ ಜಾರಿಯಾಗಿದೆ, ಆದರೆ ನಮಗೆ ಇದು ಉಪಯೋಗಕ್ಕೆ ಬರ್ತಾ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಲ್ಲದೆ ಸ್ಥಾಪಿಸಲು ಸರ್ಕಾರದಿಂದಲೇ ಈಗಾಗಲೇ ನಿರ್ಧಾರ ಆಗಿತ್ತು. ಇದು ಗುಂಡ್ಲುಪೇಟೆ ಪಟ್ಟಣದ ಒಕ್ಕಲಿಗ ಬೀದಿಯಲ್ಲಿ ಬಂದ್ ಆಗಿರುವಂತಹ ನಮ್ಮ ಕ್ಲಿನಿಕ್ ನೋಡಿ, ಈ ಪಟ್ಟಣದಲ್ಲಿ ನಮ್ಮ ಕ್ಲಿನಿಕ್ ಅನ್ನುವ ಒಂದು ಯೋಜನೆ ಜಾರಿಯಾಗಿದೆ, ಕ್ಲಿನಿಕ್ ಕೂಡ ಆಗಿದೆ. ಈಗ ಸತತವಾಗಿ ಅಂದ್ರೆ ಒಂದು
ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಯ್ತು ಇಲ್ಲಿ ಕ್ಲಿನಿಕ್ ಆಗಿ, ಆದ್ರೆ ಇಲ್ಲಿಯವರೆಗೂ ಓಪನ್ ಆಗಿಲ್ಲ. ಅದಕ್ಕೆ ಬೀಗ ಜಡಿದು ಸುಮ್ಮನಾಗಿದೆ ತಾಲೂಕು ಆರೋಗ್ಯ ಇಲಾಖೆ. ಸರ್ಕಾರಿ ಆಸ್ಪತ್ರೆಯಲ್ಲಿನ ಒತ್ತಡ ಕಡಿಮೆಗೊಳಿಸಲು ಇಂತಹ ಕ್ಲಿನಿಕ್ ಅನ್ನ ಮಾಡಲಾಗಿದೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡಿ ಈ ತರ ಕ್ಯೂ ಆಗಿ ನಿಲ್ತಾರಲ್ಲ, ಇದನ್ನೆಲ್ಲ ಇಲ್ಲಿ ಕಡಿಮೆ ಮಾಡಬೇಕು. ಈ ಕ್ಯೂ ಅಲ್ಲಿ ನಿಂತಿರೋ ಜನರಿಗೆ ಚಿಕಿತ್ಸೆ ಸಿಗಬೇಕು ಸರಿಯಾದ ಸಮಯಕ್ಕೆ ಅಂತ ಸರ್ಕಾರದಿಂದ ನಮ್ಮ ಕ್ಲಿನಿಕ್ ಅನ್ನುವಂಥದ್ದು ಯೋಜನೆ ಜಾರಿ ಆಗಿರುತ್ತೆ. ಆದ್ರೆ ಇಲ್ಲಿಯವರೆಗೂ ಅದನ್ನ ಓಪನ್ ಆಗಿಲ್ಲ. 15 ದಿನ ಆಯ್ತು ಬೀಗ ಜಡಿದು ಸುಮ್ಮನಾಗಿದೆ ತಾಲೂಕು ಆರೋಗ್ಯ ಇಲಾಖೆ. ಇದು ಗುಂಡ್ಲುಪೇಟೆ ಪಟ್ಟಣದ ಒಕ್ಕಲಿಗ ಬೀದಿಯಲ್ಲಿ ಬಂದ್ ಆಗಿರುವಂತಹ ನಮ್ಮ ಕ್ಲಿನಿಕ್. ಈ ಕ್ಲಿನಿಕ್ ಅಲ್ಲಿ ವೈದ್ಯರು ಕೂಡ ಇರೋದಿಲ್ಲ, ಹಾಗೆ ನರ್ಸ್ಗಳು ಕೂಡ ಇರೋದಿಲ್ಲ. ಡಿ ಗ್ರೂಪ್ ನೌಕರರ ನೇಮಕನೇ ಆಗಿಲ್ವಾ ಇಲ್ಲಿ? ಹಾಗಿದ್ರೆ ಯಾರು ಇಲ್ಲಿ ಕರೆಕ್ಟ್ ಆಗಿ ಸ್ಪಂದಿಸ್ತಿಲ್ಲ. ವೈದ್ಯರು ಕೂಡ ಇಲ್ಲ, ನರ್ಸ್ಗಳು ಇಲ್ಲ, ಇದರ ಜೊತೆಗೆ ಡಿ ಗ್ರೂಪ್ ನೌಕರರು ಕೂಡ ಇಲ್ಲ. ಹಾಗಿದ್ರೆ ಯಾಕೆ ಈ ಕ್ಲಿನಿಕ್ ಅನ್ನ ಮಾಡಬೇಕಾಗಿತ್ತು? ಇಲ್ಲಿ ಬಡ ಜನರಿಗೆ ಅನುಕೂಲ ಆಗಲಿ, ಇಲ್ಲಿರುವ ಸೇವೆಗಳು ಸಿಗಲಿ ಅಂತ ಈ ನಮ್ಮ ಕ್ಲಿನಿಕ್ ಅನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ನಮಗೆ ಇಲ್ಲಿ ಏನು ಸಿಗಬೇಕಾಗಿರುವಂತಹ ಸೇವೆಗಳು ಸಿಗ್ತಾ ಇಲ್ಲ. ಆದರೂ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ತಪ್ಪಿಲ್ಲ, ಕ್ಯೂ ಅಲ್ಲಿ ನಿಲ್ಲೋದು ತಪ್ಪಿಲ್ಲ. ಇದರಿಂದಾಗಿ ಆದಷ್ಟು ಬೇಗ ತಾಲೂಕು ಆರೋಗ್ಯ ಇಲಾಖೆಯ ವಿರುದ್ಧ ಕಿಡಿಕಾರಿದ್ದಾರೆ ಅಲ್ಲಿನ ರೋಗಿಗಳು ಹಾಗೂ ಅಲ್ಲಿರುವಂತಹ ನಿವಾಸಿಗಳು. ಉಪಯೋಗಕ್ಕೆ ಬರ್ತಾ ಇಲ್ಲ ಅಲ್ಲ, ಇದು ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷೆಯ ಯೋಜನೆ ವಿಫಲವಾಯಿತೆ. ಹಾಗಿದ್ರೆ ನಾವು ಹೀಗೆ ಕ್ಯೂ ಅಲ್ಲಿ ನಿಲ್ತಾ ಹೋದ್ರೆ ಯಾಕೆ ಈ ಯೋಜನೆ ಜಾರಿಗೆ ತರಬೇಕಾಗಿತ್ತು ಸರ್ಕಾರ? ಕೆಲವು ಪಟ್ಟಣದಲ್ಲಿ ನಮ್ಮ ಕ್ಲಿನಿಕ್ ಅಂತ ಯಾಕೆ ಮಾಡಿರ್ತಾರೆ? ಬಡವರಿಗೆ ಅನುಕೂಲ ಆಗಲಿ, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗಲಿ, ಇದು ಒಂದೇ ಉದ್ದೇಶ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗಲಿ, ಹಾಗೆ ಬಡವರಿಗೆ ಅನುಕೂಲ ಆಗಲಿ ಅಂತ. ಗುಂಡ್ಲುಪೇಟೆ ಡಾಕ್ಟರ್ ಜೀವದಾಸ್ ಅಂತ. ಈಗ ನಮ್ಮ ಕ್ಲಿನಿಕ್ ಅದು ಯೋಜನೆ ನಮ್ಮ ಅದು ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ಒಂದೇ ಸರಿ ಒಂದೇ ಎಲ್ಲ ಕಡೆಗೂ ಒಂದೇ ಸರಿ ಉದ್ಘಾಟನೆ ಆಗುತ್ತೆ. ಅದರದ್ದು ಪ್ರಯುಕ್ತ ನಮ್ಮ ಒಂದು ತಾಲೂಕಿನಲ್ಲಿ ಆಲ್ರೆಡಿ ಅದಕ್ಕೆಲ್ಲದು ಏನೇನು ಬೇಕು ಎಲ್ಲ ಬಿಲ್ಡಿಂಗ್ ಆಗಲಿ ಮತ್ತು ಫರ್ನಿಚರ್ಸ್ ಆಗಲಿ ಎಲ್ಲದನ್ನು ರೆಡಿಯಾಗಿ ಆಲ್ರೆಡಿ ಈಗ ಅದು ಸಂಪೂರ್ಣವಾಗಿದೆ. ಅದು ಈಗ ನಮ್ಮ ಏನು ಡೇಟ್ ಕೊಡ್ತವೆ ಮತ್ತು ಅದು ಯಾವತ್ತು ಇದು ಮಾಡ್ಕೊಳ್ಳೋದು ಒಂದು ಟೈಮ್ ಕೊಡ್ತವೆ, ಆ ಡೇಟಿಗೆ ನಾವು ಎಲ್ಲ ರೆಡಿ ಇದ್ದೀವಿ. ಆ ಟೈಮ್ ನಮ್ಮಲ್ಲಿ ನಮ್ಮ ಗುಂಡ್ಲುಪೇಟೆಯಲ್ಲೂ ಅದು ಓಪನ್ ಆಗುತ್ತೆ ನಮ್ಮ ಕ್ಲಿನಿಕ್. ಅಂದರೆ ಅಲ್ಲಿ 6 ಜನ ಇರ್ತಾರೆ ಸ್ಟಾಫ್ ಟೋಟಲಿ. ಒಬ್ಬ ಮೆಡಿಕಲ್ ಆಫೀಸರು, ಆಮೇಲೆ ಒಬ್ಬ ಸ್ಟಾಫ್ ನರ್ಸು, ಒಬ್ಬ ಮತ್ತು ಫಾರ್ಮಸಿಸ್ಟು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ನು, ಮತ್ತು ಒಬ್ಬ ಆಫೀಸ್ ಅಸಿಸ್ಟೆಂಟು, ಆಮೇಲೆ ಇನ್ನೊಬ್ಬ ಗ್ರೂಪ್ ಡಿ. ಟೋಟಲಿ 6 ಜನ ಇರ್ತಾರೆ. ಓ ಪಿ ಡಿ ಬೇಸಿಸು ಒಳಗೋಗಿದ ಚಿಕಿತ್ಸೆ ಈಗ ಏನು ಬರ್ತಾಗಲ್ಲೋ ಅಲ್ಲಿ ಆ ಥರ ಚಿಕಿತ್ಸೆ ಕೊಟ್ಬಿಟ್ಟು ಹೆಚ್ಚಿನ ಚಿಕಿತ್ಸೆಗೆ ಏನಾದರೂ ಸಂಬಂಧಪಟ್ಟಂಗಿದ್ರೆ ಅಲ್ಲಿ ನಮ್ಮ ಜನರಲ್ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾರೆ. ಈ ನಮ್ಮ ಕ್ಲಿನಿಕ್ ಅನ್ನುವಂಥದ್ದು ಏನು ಮಾಡಿದ್ದಾರಲ್ಲ, ಇಲ್ಲಿ ಈ ಪಟ್ಟಣದಲ್ಲಿ ನಮ್ಮ ಕ್ಲಿನಿಕ್ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ, ಆದರೆ ಉಪಯೋಗಕ್ಕೆ ಬರ್ತಿಲ್ಲ. ಇಲ್ಲಿ ಏನು ಒಬ್ಬರು ಇಬ್ಬರು ಅಷ್ಟೇ, ಒಬ್ಬರು ವೈದ್ಯಾಧಿಕಾರಿ ಇದ್ರೆ ಒಬ್ಬರು ನರ್ಸ್ ಇರೋದಿಲ್ಲ, ನರ್ಸ್ ಇದ್ರೆ ವೈದ್ಯಾಧಿಕಾರಿಗಳು ಇರೋದಿಲ್ಲ. ಡಿ ಗ್ರೂಪ್ ನೌಕರರಿಗೆ ಇಲ್ಲಿ ಇವರಿಗೆ ನೇಮಕನೇ ಆಗಿಲ್ವಾ ಇಲ್ಲಿ? ಹಾಗಂತ ಇಲ್ಲಿ ಜನರು ಪ್ರಶ್ನೆಯನ್ನು ಹಾಕಿದ್ದಾರೆ. ಬಡ ಜನರಿಗೆ ಸಿಗಬೇಕಾದಂತಹ ಸೇವೆಗಳು ಸಿಗ್ತಿಲ್ವಲ್ಲ ಇಲ್ಲಿ? ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿ ಅಬ್ದುಲ್ ಮಾಲಿಕ್. ಹಲೋ, ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಕರ್ನಾಟಕ ಕಾವಲು ಪಡೆ ತಾಲೂಕು ಅಧ್ಯಕ್ಷ ಅಬ್ದುಲ್ ಮಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ಈ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಮ್ಮ ಕ್ಲಿನಿಕ್ ಸ್ಥಾಪನೆ ಆಗಿ ಎಷ್ಟು ದಿನ ಆಯ್ತು? ಯಾಕೆ ಅದಕ್ಕೆ ಬೀಗ ಜಡಿದು ಇಲ್ಲಿವರೆಗೂ ತಾಲೂಕು ಆರೋಗ್ಯ ಅಧಿಕಾರಿ ಸುಮ್ಮನಿದೆ ಅಂತ ಏನಾದರೂ ನಿಮಗೆ ಗೊತ್ತಾಗಿದೆಯಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಈಗ ರಾಜ್ಯ ಸರ್ಕಾರದಿಂದ ಏನೊಂದು ನಮ್ಮ ಕ್ಲಿನಿಕ್ ಅಂತ ಮಾಡಿದರೆ ಆಲ್ರೆಡಿ ಈಗ 2 ತಿಂಗಳು ಮೇಲಾಗಿದೆ. ಆದ್ರೆ ಅದು ಕಾರ್ಯರೂಪಕ್ಕೆ ಬಂದಿರೋ ಸುಮ್ಮನೆ ಬಾಡಿಗೆ ಸುಮ್ಮನೆ ಬಾಡಿಗೆ ಕಟ್ತಾ ಇದ್ರೆ ದುಡ್ಡು ಜನಗಳ ಹಣ ಪೋಲಾಗ್ತಾ ಇದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಣ್ಣ ಪುಟ್ಟ ರೋಗಿಗಳಿಗೆ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಇದು ನಮ್ಮ ಕ್ಲಿನಿಕ್ ಅಂತ ಮಾಡಿರೋದು. ಆದ್ರೆ ಅದು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಮೇಡಮ್. ಈಗ ಆಸ್ಪತ್ರೆಗೆ ಹೋದಾಗ ಫುಲ್ ಕ್ರೌಡ್ ಜಾಸ್ತಿ ಆಗ್ತಾ ಇದೆ, ದಿನೇ ಹೆಚ್ಚಾಗ್ತಾ ಇದೆ. ಈಗ ದೊಡ್ಡದು ಈಗ ಒಂದು ಯಾವ್ದಾದ್ರು ಹೃದಯಾಘಾತ ಆದಾಗ ಅಲ್ಲಿ ಹೋದಾಗ ಬಹಳ ಸಮಸ್ಯೆ ಆಗ್ತದೆ. ಈಗ
ನಮ್ಮ ಕ್ಲಿನಿಕ್ ಆದ್ರೆ ಬೇಗ ಕಾರ್ಯರೂಪಕ್ಕೆ ಬಂದ್ರೆ ಜನಗಳಿಗೆ ಒಂದು ಅನುಕೂಲ ಆಗುತ್ತೆ. ಅಲ್ಲ ಈ ಪಟ್ಟಣದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ಕಾರಿ ಆಸ್ಪತ್ರೆ? ಸರ್ಕಾರಿ ಆಸ್ಪತ್ರೆ ಪಟ್ಟಣ ಏನೊಂದು ಪಟ್ಟಣದಲ್ಲೇ ಇರೋದು, ಈಗ ಕೇರಳ ರೋಡ್ ಅಲ್ಲಿ ಒಂದು ಹಾಫ್ ಕಿಲೋಮೀಟರ್ ಬರುತ್ತೆ ಅಷ್ಟೇ, ಅರ್ಧ ಕಿಲೋಮೀಟರ್. ಓಕೆ, ಹೌದು. ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ಯೂ ಮಾತ್ರ ತಪ್ಪಿಲ್ಲ, ಹಾಗೆ ಕ್ಲಿನಿಕ್ ಕೂಡ ಓಪನ್ ಆಗಿಲ್ಲ. ಹೌದು ಹೌದು ಮೇಡಮ್, ಕ್ಲಿನಿಕ್ ಓಪನ್ ಆಗಿಲ್ಲ, ದಿನೇ ದಿನೇ ಕ್ಯೂ ಮಾತ್ರ ತಪ್ತಲ್ಲ, ಜಾಸ್ತಿನೇ ಆಗ್ತಾ ಇದೆ. ಅಲ್ಲಿ ಇರುವ ತಾಲೂಕು ಆರೋಗ್ಯ ಇಲಾಖೆಗೆ ನೀವು ಹೇಳಿದಿರಾ ಈ ವಿಷಯದಲ್ಲಿ? ಇಲ್ಲ ಮೇಡಮ್, ಅದು ಹೇಳಿಲ್ಲ ಮೇಡಮ್. ನಾವು ಅಂದ್ರೆ ಅವ್ರ ಜೊತೆಗೆ ಅಂದ್ರೆ ಅವ್ರ ಗಮನಕ್ಕೆ ಇನ್ನು ತಂದಿಲ್ಲ ಅಂತ ನೀವು? ಹೌದು ಹೌದು, ತಂದಿಲ್ಲ. ಅದು ನಾವು ಇವತ್ತು ಆಗಬಹುದು ನಾಳೆ ಆಗಬಹುದು ಅಂತ ನಾವು ಕಾಯ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆಗಲಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮುಖಾಂತರ ನಾವು ಮಾಡ್ಬೇಕಾಗುತ್ತೆ. ಅಲ್ಲ, ಇದು ಯಾವಾಗ ಸ್ಥಾಪನೆ ಆಗಿದೆ, ಅಲ್ಲಿವರೆಗೂ ಬೀಗಾನೆ ಹಾಕಿದ್ದಾರೆ? ಈಗ ನಮ್ಗೆ ಬಂದಿರೋ ಮಾಹಿತಿ 2 ತಿಂಗಳು ಮೇಲೆ ಆಗಿದೆ ಅಂತ ನಮ್ಗೆ ಮಾಹಿತಿ ಇರೋದು. ಓಕೆ, ಆದ್ರೆ ಅದು ಇನ್ನೂ ಯಾವ್ದೇ ರೂಪಕ್ಕೆ ಕಾರ್ಯರೂಪಕ್ಕೆ ಬಂದಿಲ್ಲ ಮೇಡಮ್. ಎಸ್, ಓಕೆ ಸರ್, ಧನ್ಯವಾದಗಳು ಅಮೌಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಕರ್ನಾಟಕ ಕಾವಲು ಪಡೆ ತಾಲೂಕು ಅಧ್ಯಕ್ಷ ಅಬ್ದುಲ್ ಮಾಲಿಕ್ ಅವರ ಮಾತಿದಾಗಿತ್ತು. 2 ತಿಂಗಳಿನಿಂದ ಇಲ್ಲಿ ಸ್ಥಾಪನೆ ಆಗಿದೆ ನಮ್ಮ ಕ್ಲಿನಿಕ್ ಅನ್ನೋದು ಇಲ್ಲಿ ಸ್ಥಾಪನೆ ಆಗಿದೆ, ಆದರೆ ಇಲ್ಲಿಯವರೆಗೂ ಕೂಡ ಕಾರ್ಯರೂಪಕ್ಕೆ ಬರ್ತಿಲ್ಲ. ಇದನ್ನ ತಾಲೂಕು ಆರೋಗ್ಯ ಇಲಾಖೆಗೆ ನಾವು ತಿಳಿಸುವಂಥದ್ದಲ್ಲ, ಇದು ಪಬ್ಲಿಕ್ಗೆ ಬೇಕಾದಂತಹ ಅನುಕೂಲ ಆಗಲಿ ಅಂತ ಈ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೇಂದ್ರ ಕೂಡ ಸ್ಥಾಪನೆ ಮಾಡಿದ್ದಾರೆ. ತಾಲೂಕು ಆರೋಗ್ಯ ಇಲಾಖೆಗೆ ನಾವು ತಿಳಿಸುವಂತಹ ವಿಷಯ ಅಲ್ವೇ ಅಲ್ಲ, ಇದನ್ನು ಅವರು ತಿಳ್ಕೊಂಡು ಇಲ್ಲಿ ಕಾರ್ಯರೂಪಕ್ಕೆ ತರಬೇಕಾಗಿತ್ತು, ಇಲ್ಲಿವರೆಗೂ ತಂದಿಲ್ಲ ಅಂತ ಅಬ್ದುಲ್ ಮಾಲಿಕ್ ಅವರ ಮಾತಾಗಿತ್ತು. ಈ ಕುರಿತು ಇನ್ನೂ ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗ ಇದು ಎಷ್ಟು ದಿನದಿಂದ ಅಂದ್ರೆ ಹೀಗೆ ಬೀಗ ಜಡಿದಿದ್ದಾರೆ, ಯಾಕೆ ತಾಲೂಕು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಇದು? ಇದು ರಾಜ್ಯ ಸರ್ಕಾರದ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮಹತ್ವಾಕಾಂಕ್ಷಿ ಯೋಜನೆ ಅಂತಾನೆ ಹೇಳ್ಬೋದಾಗಿದೆ. ಇದು ಉದ್ದೇಶ ಇಷ್ಟೇ, ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಒತ್ತಡ ಇರ್ತಾ ಇತ್ತು, ಅಂತಹ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಸರ್ಕಾರವೇ ಏನು ನಮ್ಮ ಕ್ಲಿನಿಕ್ ಅನ್ನ ಒಂದು 15 ಫೈನಾನ್ಸ್ ಅಲ್ಲಿ ಒಂದು ಯೋಜನೆಯನ್ನ ಜಾರಿ ಮಾಡ್ತದೆ. ಇಡೀ ರಾಜ್ಯಾದ್ಯಂತ ಜಾರಿಯಾದಂತ ನಮ್ಮ ಕ್ಲಿನಿಕ್ ಯೋಜನೆಯು ಚಾಮರಾಜನಗರ ಜಿಲ್ಲೆಗೆ 3 ನಮ್ಮ ಕ್ಲಿನಿಕ್ ಕೇಂದ್ರವನ್ನು ತೆರಲು ಅನುಮತಿ ಸಿಗುತ್ತೆ. ಈ ಅನುಮತಿ ಸಿಕ್ಕಿದ ನಂತರವಾಗಿ ತಾಲೂಕು ಆರೋಗ್ಯ ಇಲಾಖೆ ಒಂದು ಒಕ್ಕಲಿಗ ಬೀದಿಯಲ್ಲಿ ಗುಂಡ್ಲುಪೇಟೆಯಲ್ಲಿ ಒಂದು ನಮ್ಮ ಕ್ಲಿನಿಕ್ ಅಂತ ಒಂದು ಕೇಂದ್ರವನ್ನು ಬೋರ್ಡ್ ಎಲ್ಲ ಅಳವಡಿಸಿ ಅಲ್ಲಿ ಓಪನ್ ಮಾಡ್ತಾರೆ. ಅಂದ್ರೆ ಎಲ್ಲಾ ಕೊಠಡಿ ಎಲ್ಲ ಸಿದ್ಧವಾಗಿದೆ ಅಲ್ಲಿ, ಆದ್ರೆ ಇನ್ನು ಕೂಡ ಸಹ ಅದು ಸಾರ್ವಜನಿಕ ಬೀಗ ಜಡಿದಿದ್ದಾರ. ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಗುಂಡ್ಲುಪೇಟೆಯಲ್ಲಿ ಏನಿದೆ ಈ ನಮ್ಮ ಕ್ಲಿನಿಕ್ ಸೇವಾ ಕೇಂದ್ರಕ್ಕೆ ಈಗ ಬೀಗವನ್ನ ಜಡಿದಿದ್ದಾರೆ. ಯಾಕಂದ್ರೆ ಅವರು ಆರೋಗ್ಯಾಧಿಕಾರಿ ಗಿರಿಧರ್ ಅವರು ಹೇಳೋ ಪ್ರಕಾರ, ಗಿರಿದಾಸ್ ಅವ್ರು ಹೇಳೋ ಪ್ರಕಾರ ನಮ್ಗೆ ಇನ್ನು ಡೇಟ್ ಕನ್ಫರ್ಮ್ ಆಗಿಲ್ಲ. ಆ ಡೇಟ್ ಕನ್ಫರ್ಮ್ ಆದ್ಮೇಲೆ ಯಾವ ತರ ಡೇಟು, ಏನ್ ಡೇಟು? ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರಲ್ಲ, ಒಂದೇ ಕಾರ್ಯಕ್ರಮದಲ್ಲಿ ನಾವು ರಾಜ್ಯಾದ್ಯಂತ ನಾವು ಅದನ್ನ ಓಪನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಈಗ ನೀವು ಅಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ರಾಜ್ಯಾದ್ಯಂತ ಈಗ ಸುಮಾರು ಕಡೆ ನಮ್ಮ ಕ್ಲಿನಿಕ್ ಸೇವಾ ಕೇಂದ್ರಗಳಿಗೆ ಕಾರ್ಯವನ್ನ ನಿರ್ವಹಿಸ್ತಾ ಇದಾವೆ. ಈಗ ಗುಂಡ್ಲುಪೇಟೆಯಲ್ಲಿ ಇದು ಒಂದು ಗಡಿ ಭಾಗ ಆಗಿರೋದ್ರಿಂದ ಏನು ಗ್ರಾಮಾಂತರ ಪ್ರದೇಶದ ಜನರು ಹೆಚ್ಚಾಗಿ ಅದು ಬಡ ಜನರು ಸರ್ಕಾರಿ ಆಸ್ಪತ್ರೆಯನ್ನ ಅವಲಂಬಿಸಿರೋದ್ರಿಂದ ಇಂತಹ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ ಅಲ್ಲಿ ಇರುವಂತಹ ಪಂಜನಹಳ್ಳಿ ಹೊಸೂರು ಮತ್ತೆ ಇನ್ನು ವೀರನಪುರ ಗ್ರಾಮಸ್ಥ ಆ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸೇವಾ ಕೇಂದ್ರದ ಸೌಲಭ್ಯವನ್ನು ಪಡ್ಕೊಳ್ಳಕ್ಕೆ ಅನುಕೂಲಕರ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸ್ಥಾಪನೆ ಮಾಡಿದ್ದಾರೆ, ಆದ್ರೆ ಅನುಕೂಲ ಆಗ್ತಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲೂ ಕ್ಯೂ ಕೂಡ ತಪ್ಪಿಲ್ವಲ್ಲ ಇಲ್ಲಿ. ಈಗ ಏನು ಇವರು ಅಭಾ ಕಾರ್ಡ್ ಮತ್ತೆ ಓಟಿಪಿಗೋಸ್ಕರ ಆಧಾರ್ ಕಾರ್ಡ್ ಅನ್ನು ಏನು ಇವರು ಅಧ್ವಾನ ಮಾಡಿದ್ದಾರೆ, ಈಗ ಅದನ್ನು ಸಹ ದಿನನಿತ್ಯ ಬೆಳಿಗ್ಗೆ ಮುಂಜಾನೆ ಒಳಗೆ ನೋಡ್ತೇವೆ ಅಂದ್ರೆ ಸರತಿ ಸಾಲು ಏನಂದ್ರೆ ಈಗ ಅಲ್ಲಿ ಏನು ಹೊರರೋಗಿಗಳು ಬರ್ತಾರೆ, ಆ ಹೊರರೋಗಿಗಳು ಆಧಾರ್ ಕಾರ್ಡ್ ಅನ್ನು ಏನಾದ್ರೂ ಮನೆಯಲ್ಲಿ ಮರೆತು ಬಂದಂತ ಸಂದರ್ಭದಲ್ಲಿ ಅವರ ಜೊತೆ ಬಂದಂತ ಪೋಷಕರು ಮತ್ತೆ ಗ್ರಾಮಕ್ಕೆ ತೆರಳಿ ವಾಪಸ್ ಬರಬೇಕು. ಅದು ಬರೋ ನಡುವೆ ಏನಾದ್ರೂ ರೋಗಿಗೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅಂತ ರೋಗಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ ಶಿವಕುಮಾರ್, ಈಗ ಆಧಾರ್ ಕಾರ್ಡ್ ಅನ್ನ ಬಿಟ್ಟು ಬಂದ್ರೆ ಅವ್ರಿಗೆ ಚಿಕಿತ್ಸೆ ಸಿಗ್ತಿಲ್ವಾ ಅಲ್ಲಿ? ಆಧಾರ್ ಕಾರ್ಡ್ ಅನ್ನ ಯಾವ ರೋಗಿಯು ತಗೊಂಡ್ ಬರೋದಿಲ್ಲ, ಅವ್ರಿಗೆ ಒಂದು ಓಟಿಪಿ ಅನ್ನ ಕೇಳ್ತಾರೆ, ಆ ಓಟಿಪಿ ಅನ್ನ ಹೇಳಲಿಲ್ಲ ಅಂತ ಅವ್ರನ್ನ ಕಾಯಿಸಿ ಕೂರಿಸುವಂತ ಒಂದು ಪ್ರಸಂಗಗಳು ಬೆಳಕಿಗೆ ಬಂದಿದ್ದಾವೆ ಸ್ಮಿತಾ. ಗುಂಡ್ಲುಪೇಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗ ಓಟಿಪಿ ಅಧ್ವಾನ ಒಂದು ಕಡೆ ಆದ್ರೆ ಈಗ ನಮ್ಮ ಕ್ಲಿನಿಕ್ ಸೇವಾ ಕೇಂದ್ರವನ್ನು ಇವರು ಚಾಲನೆ ನೀಡದೇ ಇರುವುದು ಏನು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸ್ಮಿತಾ.
ಎಸ್ಓಕೆ ಶಿವಕುಮಾರ್ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರದ ನಿಯಮಗಳು ಇವರು ಪಾಲಿಸಿಲ್ಲ ಅಂದ್ರೆ ಖುದ್ದಾಗಿ ಈ ಹಿಂದೆ ಕೂಡ ತುಮಕೂರಿನಲ್ಲಿ ಆದಂತಹ ಅವಳಿ ಮಕ್ಕಳ ಸಾವು ಏನ್ ಪ್ರಕರಣ ಆಗಿತ್ತಲ್ಲ, ಈ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಯಾವುದೇ ರೋಗಿ ಬಂದ್ರೂ ಕೂಡ ಆಧಾರ್ ಕಾರ್ಡ್ ಅನ್ನ ಕೇಳಬೇಕು ಅಂತಂದ್ರೆ ಚಿಕಿತ್ಸೆಯನ್ನ ನೀಡಿ ಆ ನಂತರ ನೀವು ಅವರಿಗೆ ಆಧಾರ್ ಕಾರ್ಡ್ ಅನ್ನ ಕೇಳಿ ಓಟಿಪಿ ಅನ್ನ ಕೇಳಿ ಅಂತ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಸುಧಾಕರ್ ಅವರ ಮಾತಿಗೆ ಇಲ್ಲಿ ಬೆಲೆ ಇಲ್ಲದಂಗ ಆಯ್ತಲ್ಲ. ಅಲ್ಲಿ ಓಟಿಪಿ ಬಂದ್ರೆ ಮಾತ್ರ ಚಿಕಿತ್ಸೆ ಸಿಗುತ್ತೆ ಅಂತ ಸನ್ನಿವೇಶಗಳು ಕೂಡ ಇಲ್ಲಿ ಕಂಡು ಬರ್ತಿದ್ದಾವೆ. ಆದ್ರೆ ಇಂತಹ ನಿರ್ಲಕ್ಷ್ಯ ಬೇಡ, ಆದಷ್ಟು ಬೇಗ ಡೇಟ್ ಅನೌನ್ಸ್ ಮಾಡಿ ಉದ್ಘಾಟನೆಯನ್ನ ಮಾಡಬೇಕು. ಯಾತಕ್ಕೆ ಇದು ಮಾಡಿರೋದು? ಜನರಿಗೆ ಅನುಕೂಲ ಆಗಲಿ ಅನ್ನುವಂತಹ ದೃಷ್ಟಿಗೆ ಈ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಆದ್ರೆ ಆದಷ್ಟು ಬೇಗ ಇದನ್ನ ಸ್ಥಾಪನೆ ಮಾಡಬೇಕು ಅಂತ ಗುಂಡ್ಲುಪೇಟೆ ಪಟ್ಟಣದಲ್ಲಿರುವಂತಹ ನಿವಾಸಿಗಳ ಒತ್ತಾಯ ಆಗಿದೆ. ಗುಂಡ್ಲುಪೇಟೆ ಪಟ್ಟಣದ ಪಂಚಾಯಿತಿ ಕಾರ್ಯಾಲಯದಲ್ಲಿ ಆಶ್ರಯ ಸಮಿತಿ ಸಭೆಯನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ಕುರಿತು ವರದಿ ಇದೆ ನೋಡಿ. ಈ ಹಿಂದೆ ಲಾಟರಿ ಮೂಲಕ ಫಲಾನುಭವಿಗಳ ಆಯ್ಕೆ ವಿಚಾರ ಹಾಗೂ ರಸ್ತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ನಿವೇಶನ ನೀಡುವ ವಿಷಯದಲ್ಲಿ ಈ ಸಭೆ ಮಹತ್ವ ಪಡೆದಿತ್ತು. ಈ ಸಮಯದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಲಾಟರಿ ಮೂಲಕ ಆಯ್ಕೆ ಮಾಡಲಾದ ಫಲಾನುಭವಿಗಳ ಪಟ್ಟಿಯಲ್ಲಿ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರು ಇಲ್ಲದಿರುವುದರಿಂದ ಹಳೆಯ ಪಟ್ಟಿ ರದ್ದುಗೊಳಿಸಿ ನೂತನವಾಗಿ ಪಟ್ಟಿ ಸಿದ್ಧಗೊಳಿಸಲಾಗುವುದು. ಮೊದಲ ಆದ್ಯತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಇರಬೇಕು. 8 ದಿನಗಳೊಳಗೆ ಹೊಸ ಪಟ್ಟಿ ಸಿದ್ಧಪಡಿಸಲು ತಿಳಿಸಿದರು. ಆಶ್ರಯ ಸಭೆಯಲ್ಲಿ ಕರೆದಿದ್ದು ನಮ್ಮ ಆಶ್ರಯ ಕಂಪನಿ ಮೆಂಬರ್ಸ್ ಬಂದಿದ್ದಾರೆ. ನಮ್ಮ ಮುಖ್ಯ ಈ ಅಧ್ಯಕ್ಷ ನಗರಸಭೆ ಪಟ್ಟಪಟ್ಟಿ ಅಧ್ಯಕ್ಷರು ಇದ್ದಾರೆ, ನಮ್ಮ ಚೀಫ್ ಆಫೀಸರ್ ಇದ್ದಾರೆ. ಈ ದಿನ ಚರ್ಚೆ ಮಾಡಿದಂತ ಆದಷ್ಟು ಬೇಗ ನಿವೇಶನ ಕೊಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಪಲ್ಲೈಗಾರಲ್ಲಿ ನಾವೇನು ಸರ್ಕಾರದ ಮಂಜೂರಾಗಿದೆ ಅದನ್ನು ಬೇಗ ಲೇಔಟ್ ಮಾಡಿ ಅರ್ಜಿಗಳನ್ನು ಆಹ್ವಾನಿಸಿ ಅತಿ ಬೇಗ ನಿವೇಶನ ಕೊಡಬೇಕು. ಒಂದು ಮೊದಲು ನೀಡಿದಂಥ ನಿವೇಶನಗಳು ಇಲ್ಲಿ ರಸ್ತೆ ಕಲ್ಕೊಂಡಿರೋದ್ರಲ್ಲಿ ಸ್ವಲ್ಪ ಅವ್ಯವಹಾರ ಆಗಿದೆ, ಸ್ವಲ್ಪ ದೂರ ಬಂದಿರೋದ್ರಿಂದ ರೀಸರ್ವೆ ಮಾಡಕ್ಕೆ ಕೇಳಿದ್ದೀನಿ. ಮತ್ತು ನಮ್ಮ ವಿಶೇಷ ಅನುದಾನದಲ್ಲಿ ಮನೆ 100 ಮನೆಗಳು ಗುಡಿಬಂಡೆಗೆ ಮಂಜೂರಾಗಿದೆ. ಆ ಮನೆಗಳ ಪಟ್ಟಿ ತಯಾರಿಕೆ ಮಾಡಕ್ಕೆ ಈ ಸಭೆಯಲ್ಲಿ ನಾವು ಅನುಮೋದನೆ ನೀಡಿದ್ದೀವಿ. ಮೊನ್ನೆ ಇದ್ರದ್ದು ನ್ಯೂಸ್ ಮಾಡಿದ್ದೀವಿ ಸರ್, ರಸ್ತೆ ಬದಿಯಲ್ಲಿ ಮನೆ ಕಳ್ಕೊಂಡಿರೋರ್ದು ಅವ್ರಿಗೆ ಯಾವಾಗ ನಿವೇಶನ ಪರಿಹಾರ ಕೊಡಬಹುದು ಸರ್? ತಾವೆಲ್ಲ ಹೇಳಿದ್ದಕ್ಕೆ ಇವತ್ತು ನಾವು ಸಭೆಯಲ್ಲಿ ಪ್ರಸ್ತಾಪ ವಿಚಾರ ಮಾಡಿದ್ದೀವಿ. ಮುಖ್ಯಾಧಿಕಾರಿಗಳು ಮತ್ತು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ. ರಸ್ತೆ ಕಲ್ಕೊಂಡಿರೋ ಬಿಟ್ಟು ಯಾರಿಗಾದ್ರೂ ನಿವೇಶನ ಕೊಟ್ಟಿದ್ರೆ ಅದನ್ನು ರದ್ದು ಮಾಡಿ ಮತ್ತೆ ನಾವು ಯಾರು ರಸ್ತೆ ಕಲ್ಕೊಂಡು ಅವ್ರು ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಬಳ್ಳೇಗರಲ್ಲಿ ತಾಲೂಕು ಕಚೇರಿಯಿಂದ ನಿಮಗೆ ಹಸ್ತಾಂತರ ಮಾಡಿ ಪಟ್ಟಣ ಪಂಚಾಯತಿಗೆ ಸುಮಾರು ವರ್ಷ ಆಗಿದೆ. ಇದುವರೆಗೂ ನೀನು ಸರಿಯಾಗಿ ಅದ್ದು ಬಸ್ ಮಾಡ್ತಾ ಕ್ಲೀನ್ ಮಾಡ್ತೇನೆ ಇರ್ಬೋದು. ಅದು ನಾನು ಒಪ್ತೀನಿ ಆ ಪಾಯಿಂಟ್ನು. ನಾನು ಅದಕ್ಕೆ ಮೊದಲಿದ್ದಂಥ ಒಬ್ಬ ಮುಖ್ಯಾಧಿಕಾರಿ ಸ್ವಲ್ಪ ಕಾರ್ಯವೈಖರಿ ಸರಿ ಇರಲಿಲ್ಲ, ಅದಕ್ಕೆ ವರ್ಗಾವಣೆ ಮಾಡಿ ಈಗ ಹೊಸ ಅಧಿಕಾರಿ ಬಂದಿದ್ದಾರೆ, ಅವ್ರಿಗೂ ನಾನು ಹೇಳಿದ್ದೀನಿ ಇಷ್ಟು ದಿನ ಆಗಿದೆ. ಈಗ ಇಮ್ಮಿಡಿಯೇಟಾಗಿ ನಾವಿನ 15 ದಿವಸಕ್ಕೊಂದು ಸಭೆ ಕರಿತೀವಿ. ಆ ಸಭೆ ಅಷ್ಟೊತ್ತಿಗೆ ಆ ಟೌನ್ ಪ್ಲಾನಿಂಗಿನ ಅಪ್ರೂವಲ್ ಆಗಿ ಲೇಔಟ್ ಬಂದಿರಬೇಕು, ನಿವೇಶ ರೈತರು ಪಟ್ಟಿ ರೆಡಿ ಇರಬೇಕು ಅಂತ ಹೇಳಿದ್ವಿ. ಇಷ್ಟು ದಿನ ಸ್ವಲ್ಪ ತಡ ಆಗಿದೆ, ಇನ್ನು ಮುಂದೆ ಯಾವುದೇ ತಡ ಮಾಡಿದ್ರೆ ಆ್ಯಸ್ ಎ ಸ್ಪ್ಯಾನ್ ಆಫ್ ಒಂದು 2-3 ತಿಂಗಳೊಳಗಡೆ ಎಲ್ಲ ನಿವೇಶನ ಕೊಡುವಂಥ ಪ್ರಯತ್ನ ನಾವು ಮಾಡ್ತೇವೆ. ತಾವು ಮಾಡಿರೋ ಕಾಮಗಾರಿಗಳಿಂದ ಗುದ್ದಲಿ ಪೂಜೆ ಮಾಡಿರೋದು ಇನ್ನೂ ಒಂದು ಸ್ಟಾರ್ಟ್ ಆಗಿಲ್ಲ, ಎಲ್ಲ ಪ್ರಾರಂಭ ಆಗಿದೆ. ಒಂದೇ ಒಂದು 1ನೇ ವಾರ್ಡಲ್ಲಿ ಸ್ವಲ್ಪ ಯಾಕೋ ಅವ್ರಿಗೇನು ಕಾಂಟ್ರಾಕ್ಟ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಮಳೆ ಈಗ ಚಕ್ರಪಾಣಿ ಇಟ್ಟಂತೆ ಇಲ್ಲೇ ಇದ್ದಾರೆ ನಮ್ಮ ಅಧಿಕಾರಿ. ಅದನ್ನು ಬಿಟ್ಟು ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ. ಈಗ ಮತ್ತೆ 2 ಕೋಟಿ ರೂಪಾಯಿ ಲಕ್ಷ್ಮೀ ಸಾಗರ್ ಅನ್ನೋರಿಗೆ ಈಗ ಒಂದು ಮೊನ್ನೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಅವನ್ನು ಈ ವಾರ ಮುಂದಿನ ವಾರದಲ್ಲಿ ಗುದ್ದಲಿ ಪೂಜೆ ಮಾಡಿ ಆ ವರ್ಕ್ನೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಸರ್ವೆ ನಂಬರ್ 88ರಲ್ಲಿ 1 ಎಕರೆ 35 ಗುಂಟೆ ಜಮೀನಿನಲ್ಲಿ 55 ನಿವೇಶನ ಹಾಗೂ ಸಮೀಪದ ಪಾಲೈಗಾರಹಳ್ಳಿ ಸರ್ವೆ ನಂಬರ್ 7ರಲ್ಲಿ 5 ಎಕರೆ ಜಮೀನು ಗುರುತಿಸಲಾಗಿದೆ. ಅದರಲ್ಲಿ 70 ನಿವೇಶನ ಸಿದ್ಧಪಡಿಸಿ ತಾಲೂಕಿಗೆ ಮತ್ತೆ 100 ಮನೆ ಮಂಜೂರಾಗಿದ್ದು ಮನೆ ಮಂಜೂರು ಮಾಡಲಾಗುವುದು. ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಟ್ಟಿ ತಯಾರಿಕೆಯಲ್ಲಿ ಪಾರದರ್ಶಕತೆ ಹಾಗೂ ನಿಷ್ಠೆ ತೋರಬೇಕು ಎಂದು ತಾಕೀತು ಮಾಡಿದರು. ಆಶ್ರಯ ಸಭೆಯಲ್ಲಿ ಕರೆದಿದ್ದು ನಮ್ಮ ಆಶ್ರಯ ಕಂಪನಿ ಮೆಂಬರ್ಸ್ ಬಂದಿದ್ದಾರೆ, ನಮ್ಮ ಮುಖ್ಯ ಈ ಅಧ್ಯಕ್ಷ ನಗರಸಭೆ ಪಟ್ಟಪಟ್ಟಿ ಅಧ್ಯಕ್ಷರು ಇದ್ದಾರೆ, ನಮ್ಮ ಚೀಫ್ ಆಫೀಸರು ಇದ್ದಾರೆ. ಈ ದಿನ ಚರ್ಚೆ ಮಾಡಿದಂತ
ಆದಷ್ಟು ಬೇಗ ನಿವೇಶನ ಕೊಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಪಲ್ಲೈಗಾರಲ್ಲಿ ನಾವೇನು ಸರ್ಕಾರನ ಮಂಜೂರಾಗಿದೆ ಅದನ್ನು ಬೇಗ ಲೇಔಟ್ ಮಾಡಿ ಅರ್ಜಿಗಳನ್ನು ಆಹ್ವಾನಿಸಿ ಅತಿ ಬೇಗ ನಿವೇಶನ ಕೊಡಬೇಕು. ಒಂದು ಮೊದಲು ನೀಡಿದಂಥ ನಿವೇಶನಗಳು ಇಲ್ಲಿ ರಸ್ತೆ ಕಳ್ಕೊಂಡಿರೋದ್ರಲ್ಲಿ ಸ್ವಲ್ಪ ಅವ್ಯವಹಾರ ಆಗಿದೆ, ಸ್ವಲ್ಪ ದೂರಿಗೆ ಬಂದಿರೋದ್ರಿಂದ ರೀಸರ್ವೆ ಮಾಡೋಕ್ಕೆ ಕೇಳಿದ್ದೀನಿ. ಮತ್ತು ನಮ್ಮ ವಿಶೇಷ ಅನುದಾನದಲ್ಲಿ ಮನೆ 100 ಮನೆಗಳು ಗುಡಿಬಂಡೆಗೆ ಮಂಜೂರಾಗಿದೆ. ಆ ಮನೆಗಳ ಪಟ್ಟಿ ತಯಾರಿಕೆ ಮಾಡೋಕ್ಕೆ ಈ ಸಭೆಯಲ್ಲಿ ನಾವು ಅನುಮೋದನೆ ನೀಡಿದ್ದೀವಿ. ಮೊನ್ನೆ ಎದುರುದು ನ್ಯೂಸ್ ಮಾಡಿದ್ದೀವಿ ಸರ್, ರಸ್ತೆ ಬದಿಯಲ್ಲಿ ಮನೆ ಕಳ್ಕೊಂಡಿರೋರ್ದು. ಇನ್ನು ಈ ಸಮಯದಲ್ಲಿ ಆಶ್ರಯ ಸಮಿತಿಯ ಸದಸ್ಯರಾದ ರವಿಕುಮಾರ್, ನವೀನ್ ಕುಮಾರ್, ಚಿನ್ನರಾಜಯ್ಯ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬಶೀರಾ ರಿಜ್ವಾನ್, ಮುಖ್ಯಾಧಿಕಾರಿ ಸಭಾ ಶಿರೀನ್, ಕಿರಿಯ ಇಂಜಿನಿಯರ್ ಚಕ್ರಪಾಣಿ ಇತರರು ಹಾಜರಿದ್ದರು. ವೀರಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಸಜ್ಜಿತ ತೀವ್ರ ನಿಗಾ ಘಟಕವನ್ನು ಉದ್ಘಾಟಿಸಬೇಕು ಅಂತ ಶಾಸಕ ಎಸ್ಆರ್ ಸುಬ್ಬಾರೆಡ್ಡಿ ಅವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲೂ ಕೂಡ ಅವರು ಕೂಡ ಚಾಲನೆಯನ್ನು ನೀಡಿದ್ದಾರೆ. ಗುಡಿಬಂಡೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನಿಗಾ ಘಟಕವನ್ನು ಉದ್ಘಾಟಿಸಿದ್ದಾರೆ. ತಾಲೂಕಿನ ಜನತೆಗೆ ಬಹುಮುಖ್ಯವಾಗಿ ಅವಶ್ಯಕತೆ ಇದ್ದ ಐಸಿಯು ಸೌಲಭ್ಯವಿಲ್ಲದೆ ಅನೇಕ ರೋಗಿಗಳನ್ನು ಚಿಕ್ಕಬಳ್ಳಾಪುರ ಬೆಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯಬೇಕಾಗಿತ್ತು. ಸಮಯಕ್ಕೆ ಸರಿಯಾಗಿ ಐಸಿಯು ಸೌಲಭ್ಯವಿಲ್ಲದೆ ರೋಗಿಗಳು ಪ್ರಾಣ ಕಳೆದುಕೊಂಡ ಉದಾಹರಣೆಗಳು ಸಾಕಷ್ಟಿವೆ. ನಂತರ ಕಾರ್ಯಕ್ರಮಗಳನ್ನು ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಶಾಸಕರು, ತಾಲೂಕಿನ ಮಹತ್ವದ ಐಸಿಯುಗೆ ಇಂದು ಚಾಲನೆ ನೀಡಲಾಗಿದೆ. ಈ ಸೌಲಭ್ಯವನ್ನು ಸೂಕ್ತ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕಾಗಿದೆ. ವೈದ್ಯರಿಲ್ಲ, ಸಿಬ್ಬಂದಿ ಇಲ್ಲ, ತಾಂತ್ರಿಕ ದೋಷವಿದೆ ಎಂಬ ಸಬೂಬುಗಳನ್ನು ಹೇಳದೆ ಈ ಘಟಕವನ್ನು ಚಾಲನೆಯಲ್ಲಿ ಇಡಬೇಕು ಎಂದು ತಿಳಿಸಿದರು. ನೀವೆಲ್ಲ ನಮ್ಮ ಇಲ್ಲಿ ನೀವು ಬೆಂಗಳೂರು ಪ್ರೈವೇಟ್ ಹಾಸ್ಪಿಟಲ್ ಇದೆ, ಸಾವುಕಾರ ಈ ಹಾಸ್ಪಿಟಲ್ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆದರೆ ಇಲ್ಲಿರೋದು ಬಡ ಜನತೆ, ನಿಮ್ಮನ್ನ ನಂಬಿಕೊಂಡು ಸುಮಾರು ದೂರದಿಂದ ಇಲ್ಲಿ ಟ್ರೀಟ್ಮೆಂಟ್ಗೆ ಬಂದಿರ್ತಿಲ್ಲ. ನೀವು ಯಾವ ಕಾರಣಕ್ಕೂ ಕೆಲಸದ ಸಮಯದಲ್ಲಿ ಯಾರು ಬೇರೆ ಕಡೆ ಹೋಗೋದು, ರಜಾ ಹಾಕೋದು ಇಂಥ ಕೆಲಸ ಮಾಡಬಾರ್ದು. ಈ ಭಾಗದ ಆರೋಗ್ಯ ದೃಷ್ಟಿಯಿಂದ ನೀವು ಈ ಜನರಿಗೆ ಚಿಕಿತ್ಸೆ ನೀಡಬೇಕು ಅಂತ ತಮ್ಮೆಲ್ಲರ ಮುಖಾಂತರ ನಾನು ಅವ್ರಿಗೆ ನಿರ್ದೇಶಿಸಿ ಇನ್ನಷ್ಟು ಈ ಬಾಗಿ ಗುಡಿಬಂಡೆ ಆಸ್ಪತ್ರೆ ಇನ್ನಷ್ಟು ಸೌಲಭ್ಯಗಳು, ಆಲ್ಮೋಸ್ಟ್ ನಮ್ಮ ಒಂದು ಆಂಬ್ಯುಲೆನ್ಸ್ಗಳಷ್ಟೇ ನಾನೊಂದು ರೀಸೆಂಟಾಗಿ ಕೊಟ್ಟಿದ್ದೀನಿ, ಹಳೇದೊಂದು ಈಗ ನನ್ನ ತಾಯಿ ಮಗು ಒಂದು ರಘುಮುಖ ಅಂತ ಒಂದು ಬಂದಿದೆ, ಸುಮಾರು ಆಂಬ್ಯುಲೆನ್ಸ್ಗಳು ಇದೆ. ಇನ್ನೊಂದು ಅತಿ ಶೀಘ್ರದಲ್ಲಿ ಒಂದು ಐತಿಕ್ ಒಂದು 3-4 ತಿಂಗಳಲ್ಲಿ ಮೆಡಿಕಲ್ ಹಾಸ್ಪಿಟ್ಲು ಓಪನ್ ಆಗುತ್ತೆ ನಮ್ಮ ಪೇರೆಸಂದ್ರ ಕಾಸಲ್ಲಿ. ನನಗೆ ಗೊತ್ತಿರೋದು ಮಟ್ಟಿಗೆ ಆ ಮೆಡಿಕಲ್ ಕಾಲೇಜು ಇಡೀ ಕರ್ನಾಟಕದಲ್ಲೇ ಉಪಯೋಗ ಆಗೋದು ಅತಿ ಹೆಚ್ಚು ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲೂಕಿಗೆ. ಯಾಕಂದರೆ ನಮಗೆ ಹತ್ತಿರ ಇರೋದು ಆ ಮೆಡಿಕಲ್ ಕಾಲೇಜು, ಚಿಕ್ಕಬಳ್ಳಾಪುರ ಬಂದು ಮತ್ತು ಬೆಂಗಳೂರು ಬರೋದು ದೂರ ಆಗಿರುತ್ತೆ, ಯಾರೂ ಬರಲ್ಲ. ಆದ್ದರಿಂದ ಈ ಎಲ್ಲ ದೃಷ್ಟಿಗಳನ್ನು ನೋಡಿದರೆ ಮುಂದಿನ ದಿವಸಗಳಲ್ಲಿ ಆರೋಗ್ಯವಂತ ಈ ಕ್ಷೇತ್ರ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸರ್ಕಾರದ ಒಂದು ಅವರ ಆಶಯನೂ ಇದೆ, ನಾವೆಲ್ಲರೂ ಸೇರಿ ಈ ಭಾಗದ ಜನತೆಗೆ ಉತ್ತಮ ಆರೋಗ್ಯ ಕೊಡುವಲ್ಲಿ ಕಾರ್ಯನಿರ್ವಹಿಸೋಣ ಅನ್ನೋ ಮಾತನ್ನು ತಮಗೆ ಹೇಳಿ ಈ ಮಾತುಗಳನ್ನು. ಈ ಸಮಯದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಕೆಟಿ ನಂಜುಂಡಪ್ಪ, ಸುಲೇಮಾನ್, ಅಂಬರೀಶ್, ದಪರ್ತಿ ನಂಜುಂಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ, ಮುಖಂಡ ಕೃಷ್ಣೇಗೌಡ, ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಯ ಸಮಯದಲ್ಲಿ ಮಾತನಾಡುವಾಗ ಸಿಎಂ ಇಬ್ರಾಹಿಂ ಏಕೆ ಮುಖ್ಯಮಂತ್ರಿ ಆಗಬಾರದು, ಅವರೇನು ಅಸ್ಪೃಶ್ಯರು ಎಂಬ ಹೇಳಿಕೆಯನ್ನು ನೀಡಿ ಅಸ್ಪೃಶ್ಯತೆಯ ಬಗ್ಗೆ ಮಾತನಾಡಿದ ದಲಿತರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದಾರೆ ಎಂದು ಆರೋಪಿಸಿ ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ವೇಳೆ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿ ಸದಸ್ಯ ಈಶ್ವರಪ್ಪ, ಆಧುನಿಕತೆ ಹೆಚ್ಚಾಗುತ್ತಿದ್ದಂತೆ ಹಂತ ಹಂತವಾಗಿ ಅಸ್ಪೃಶ್ಯತೆ ಎಂಬುದು ಮರೆಯಾಗುತ್ತಾ ಸಾಗಿದೆ. ಅಂತಹ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಅಸ್ಪೃಶ್ಯತೆಯನ್ನು ಎತ್ತಿ ಹಿಡಿಯುವಂತಹ ಕೆಲಸ ಮಾಡಿದ್ದಾರೆ. ಸಿಎಂ ಇಬ್ರಾಹಿಂ ರವರನ್ನು ಸಿಎಂ ಮಾಡುತ್ತೀರಾ ಎಂಬ ಪ್ರಶ್ನೆ ಬಂದಾಗ ಸಿಎಂ ಇಬ್ರಾಹಿಂ ಸಿಎಂ ಆಗಲಿ, ಅವರು ಅಸ್ಪೃಶ್ಯರಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಯಿಂದ ರಾಜ್ಯಾದ್ಯಂತ ಇರುವಂತಹ ದಲಿತರ ಗೌರವಕ್ಕೆ ಧಕ್ಕೆ ಬಂದಿದೆ. ಕೂಡಲೇ ಕುಮಾರಸ್ವಾಮಿಯವರು ಈ ಹೇಳಿಕೆಯನ್ನು ವಾಪಸ್ ಪಡೆದು ದಲಿತರಿಗೆ ಕ್ಷಮೆ ಕೋರಬೇಕೆಂದರು.
ಕುಮಾರಸ್ವಾಮಿ ಅವರು ಅಸ್ಪೃಶ್ಯದ ಪದವನ್ನ ಬಳಸಿ ಅವಮಾನ ಮಾಡಿರ್ತಕ್ಕಂಥವರಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಎಚ್ ಡಿ ಕುಮಾರಸ್ವಾಮಿ ಅವರು ಅಸ್ಪೃಶ್ಯದ ಪದವನ್ನ ಬಳಸಿ ಅವಮಾನ ಮಾಡಿರ್ತಕ್ಕಂಥವ್ರಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಅಸ್ಪೃಶ್ಯದ ಪದವನ್ನ ಬಳಸಿ ಅವಮಾನ ಮಾಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಪಂಚ ಸಂಘಟನೆಗಳ ಹೋರಾಟಕ್ಕೆ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ. ದಲಿತ ಸಂಘಟನೆಗಳ ಹೋರಾಟ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ದಲಿತ ಸಂಘಟನೆಗಳ ಬಳಿಕ ಜೀವಕ ಸಂಘಟನೆಯ ನಾರಾಯಣಸ್ವಾಮಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಯಾತ್ರೆಗೆ ತಮಟೆ ಹೊಡೆಯಲು, ಬ್ಯಾನರ್ ಕಟ್ಟಲು, ಅವರಿಗೆ ರಕ್ಷಣೆ ನೀಡಲು ದಲಿತರೇ ಬೇಕು. ಅವರಿಗೆ ಧೈರ್ಯ ಇದ್ದರೆ ದಲಿತರ ಮತಗಳು ನಮಗೆ ಬೇಡ ಎಂದು ಸಾರ್ವಜನಿಕವಾಗಿ ಘೋಷಣೆ ಮಾಡಲಿ. ಚುನಾವಣೆಯಲ್ಲಿ ಮತ ಪಡೆಯಲು ಬೇಡವಾದ ಅಸ್ಪೃಶ್ಯತೆ ಅಧಿಕಾರಕ್ಕೆ ಮಾತ್ರ ಬೇಕಿದೆ. ಕೂಡಲೇ ಕುಮಾರಸ್ವಾಮಿಯವರು ಈ ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ನೀವು ಬಂದಿರುವಂತ ಜಗಳದಲ್ಲಿ ನೀವು ಬರಬೇಕಾದ್ರೆ ನಿಮ್ಮ ಮುಂದೆ ತಮಟೆ ಹೊಡೆಯುವಂತಾರೆ ಅಸ್ಪೃಶ್ಯರು. ಇವತ್ತು ಆ ತಮಟೆ ಹೊಡೆಯುವ ಈ ವೇಳೆ ನಿಲ್ಲಿಸ್ಕೊಳ್ತೀರಾ? ನಿಮ್ಮ ಜೊತೆ ಪ್ರಚಾರ ಮಾಡ್ಲಿಕ್ಕೆ ಬರುವಂತ ಅಸ್ಪೃಶ್ಯ ನೀವೇ ಕರ್ಕೊಳ್ತೀರಾ? ಈ ಒಂದು ಅಸ್ಪೃಶ್ಯ ಜನಾಂಗದವರು ನಿಮ್ಗೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೇಕಾದಂತ ಜನಪ್ರತಿನಿಧಿಗಳ ಜೊತೆ ನೀವು ಪ್ರಚಾರ ಮಾಡಿ, ನಿಮ್ಗೆ ಬೇಕಾದಂತ ಜನಗಳ ಮತ ನೀವು ಮತವನ್ನು ಹಾಕಿಸ್ಕೊಳ್ಳಿ. ಈ ಒಂದು ಅಸ್ಪೃಶ್ಯ ಪದವನ್ನು ಬಳಸಿದ್ರಲ್ಲ, ಈಗಾಗಲೇ ದೇವನಹಳ್ಳಿಯಲ್ಲಿ ಇಂದಿನ ಚುನಾವಣಾ ಸಂದರ್ಭದಲ್ಲಿ ಪಿಳಿಮುನಿಸ್ವಾಮಿ ಅಪ್ಪನವ್ರಿಗೆ ನೀವು ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಗೊತ್ತಾಗಿದೆ ನಿಮ್ಮ ಬಂಡವಾಳ. ಯಾವುದೇ ರಾಜಕೀಯ ಪಕ್ಷಗಳು ಇದುವರೆಗೂ ಎ ಫಾರ್ಮ್ ಬಿ ಫಾರ್ಮ್ ಸಿ ಫಾರ್ಮ್ ಅಂತ ಕೊಡದೇ ಇರುವಂಥ ಸಂದರ್ಭದಲ್ಲಿ ಪಿಳಿಮುನಿಸ್ವಾಮಿ ಅಪ್ಪನವ್ರಿಗೆ ನೀವು ಸಿ ಫಾರ್ಮ್ ಅಂತ ಕೊಟ್ಟು ಕಡೆಗಣಿಸಿರುವ ಎಲ್ಲ ನಾಗರಿಕ ಬಂಧುಗಳು ಇದನ್ನು ಗಮನಿಸ್ತಾ ಇದ್ದಾರೆ. ಇನ್ನು ಈ ಸಮಯದಲ್ಲಿ ತಹಸೀಲ್ದಾರ್ ಸಿಗ್ಬತ್ತುಲ್ಲಾರ್ ಅವರಿಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನು ಈ ವೇಳೆ ದಲಿತ ಮುಖಂಡರಾದ ಚಲಪತಿ, ವೆಂಕಟರಮಣ, ನಾರಾಯಣಸ್ವಾಮಿ, ನಾರಾಯಣಪ್ಪ, ಚನ್ನರಾಯಪ್ಪ, ಅಮರಾವತಿ, ರಾಮಾಂಜಿ, ಅಶ್ವಥಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಆಧುನಿಕ ಶೈಲಿಯಿಂದಾಗಿ ಪ್ರತಿಯೊಬ್ಬರೂ ಒತ್ತಡದ ಜೀವನ ಸಾಗಿಸುವಂತಾಗಿದೆ. ಇದರಿಂದಾಗಿ ಹದಿಹರಿಯದಲ್ಲೇ ಅನೇಕ ಆರೋಗ್ಯ ಸಂಬಂಧಿತ ತೊಂದರೆಗಳಿಗೆ ಸಿಲುಕಿ ನರಳುತ್ತಿದ್ದಾರೆ. ಆಪ್ತ ಸಮಾಲೋಚನೆ ಹಾಗೂ ಸೂಕ್ತ ಚಿಕಿತ್ಸೆಯಿಂದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ. ರಾಜ್ಯ ವಕ್ಫ್ ಮಂಡಳಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ನಿರ್ಮಿಸಲಾಗುತ್ತಿರುವ ಮಾನಸಿಕ ವಸತಿ ಪುನರ್ವಸತಿ ಕಟ್ಟಡಕ್ಕೆ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ತಾಣವಾಗಿರುವ ಮುರುಗುಮಲ್ಲ ಗ್ರಾಮದಲ್ಲಿರುವ ಹಜರತ್ ಅಮಾಜಾನ್ ಬಾವಾಜಾನ್ ದರ್ಗಾ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ಚಿಂತಾಮಣಿ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಹಾಗೂ ಯಗವಕೋಟೆ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಸತಿ ಗೃಹಗಳ ಕಟ್ಟಡವನ್ನು ನಿರ್ಮಿಸಲಾಗುವುದು ಎಂದರು. ತವಾ ಮತ್ತು ದುವಾ ಕ್ಷೇತ್ರ ಅಂತ ಕರೀತಾರೆ. ತವಾ ಅಂದ್ರೆ ಔಷಧ, ದುವಾ ಅಂದ್ರೆ ಪ್ರಾರ್ಥನೆ. ಎರಡು ಇದ್ರೆ ರೋಗ ಗುಣಮುಖ ಆಗುತ್ತೆ ಅನ್ನುವಂತ ನಂಬಿಕೆ. ಮನುಷ್ಯ ನಾವೆಲ್ಲ ಕೂಡ ಬದುಕದೇನೆ ಒಂದು ನಂಬಿಕೆ ಮೇಲೆ. ಮಕ್ಕಳು ತಾಯಿ ತಂದೆ ಮೇಲೆ ಇಡುವಂತ ನಂಬಿಕೆ, ತಾಯಿ ತಂದೆ ಅವ್ರ ಮಕ್ಕಳು ಮೊಮ್ಮಕ್ಕಳ ಮೇಲೆ ಇಡುವಂತ ನಂಬಿಕೆ, ಗುರು ಶಿಷ್ಯರ ಮೇಲೆ ಇಡ್ತಾರೆ, ಶಿಷ್ಯ ಗುರು ಮೇಲೆ ಇಡ್ತಾರೆ. ಅದೇ ರೀತಿ ನಾವೆಲ್ಲ ಕೂಡ ದೇವರಿದ್ದಾನೆ ಅಂತೇಳಿ ನಾವೆಲ್ಲ ಕೂಡ ನಂಬಿದೀವಿ. ಆ ದೇವರಿಗೆ ನಮ್ಮ ಪ್ರಾರ್ಥನೆ ಸಲ್ಲುತ್ತೆ, ಆ ಪ್ರಾರ್ಥನೆ ಮೂಲಕ ದೇವರು ನಮಗೆ ರೋಗ ಇರ್ಬೋದು ಅಥವಾ ನಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತಾರೆ ಅನ್ನುವಂತ ಕಾರಣದಿಂದ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಹಲವು ಧರ್ಮಗಳು ಹಲವು ಬಗೆಯಲ್ಲಿ ಮಾಡ್ತಾರೆ. ಇವತ್ತು ನಾವು ಇವತ್ತು ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಇದಕ್ಕೆ ನಾವು ಬಂದಿದ್ದೇವೆ. ನಾವೆಲ್ಲ ಕೂಡ ನಂಬಿದ್ದೀರಿ ಅಮ್ಮಾಜಾನ್ ಮತ್ತು ಬಾವಾಜಾನ್ ರವರು. ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎಲ್ಲ ಜಾತಿ ಜನಾಂಗಗಳಿಗೆ ಒಟ್ಟುಗೂಡಿ ನಾವೆಲ್ಲ ಭಾರತೀಯರು ಎಂದು ಪರಿಗಣಿಸಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ಎಂದರು. ಎಲ್ಲ ಬಿಜೆಪಿ ಎಂಪಿ ಇದಾರೆ, ಬಿಜೆಪಿ ಮಂತ್ರಿಗಳಿದ್ದಾರೆ, ನಾವೇನ್ ಚಪ್ಪಾಳೆ ಹೊಡೆಯೋದು ವೇಸ್ಟ್ ಮಾಡ್ಕೊಂಡು ಬರ್ದು ಅಂತ ಏನಾದ್ರು ಇಟ್ಕೊಂಡಿದ್ರೆ ಈ ಚಳಿಗಾಲ ಅಲ್ವಾ,
ಈ ಚಳಿಗಾಲದಲ್ಲಿ ಜಾಸ್ತಿ ಸ್ಟ್ರೋಕ್ ಹೋಗಿ ಅದು ಇದೆಲ್ಲ ಆಗುತ್ತೈತೆ, ಅದಕ್ಕೆ ಸ್ವಲ್ಪ ಕೈ ಚಪ್ಪಾಳೆ ಹೊಡೆದಾದ್ರೂ ಬಿಸಿ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸತತವಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಅಧಿಕಾರರಾದ್ರೆ ತಪ್ಪಾಗ್ಲಾರ. ಭಾರತದಲ್ಲಿ ನರೇಂದ್ರ ಮೋದಿ ದೇವರು. ಇನ್ನು ಈ ವೇಳೆ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ರಾಜ್ಯಾಧ್ಯಕ್ಷರಾದ ಶಾಫಿ ಸಾದಿ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ, ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್, ಸುಹೇಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ವೇದಿಕೆ ಮೇಲೆ ಹಾಜರಿದ್ದ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ 671.28 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ಮಾಡಿದರು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 671.28 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಜನೋಪಯೋಗಿ ಶಾಸಕ ಯಾರಾದರೂ ಇದ್ರೆ ಅದು ರಾಮದುರ್ಗ ಶಾಸಕ ಮಹದೇವಪ್ಪ ಯಾದವಾಡರವರು ಮತ್ತು ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ತೆಲಂಗಾಣ ಸೇರಿದಂತೆ ಎಲ್ಲಾ ಗಡಿಭಾಗದಲ್ಲಿರುವ 1800 ಗ್ರಾಮ ಪಂಚಾಯಿತಿಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ. ಇನ್ನು ರಸ್ತೆಗಳ ಸುಧಾರಣೆ, ಕುಡಿಯುವ ನೀರಿಗಾಗಿ ವಿಶೇಷ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು. ನಾವು ಕೂಡ ಬೇರೆ ಬೇರೆ ಕೆಲಸದಲ್ಲಿ ಹೋಗಬೇಕು, ನಾವು ಕೂಡ ಆದಾಯವನ್ನು ಹೆಚ್ಚಿಸ್ಕೋಬೇಕು, ನಾವು ಕೂಡ ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕನ್ನ ನಾವು ಕೂಡ ಮಾಡಬೇಕು ಅನ್ನುವಂಥ ಆಶೋತ್ತರಗಳು ಹೆಚ್ಚಾಗುತ್ತೆ. ಇದು ಒಂದು ರೀತಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಬಹಳ ಒಳ್ಳೆಯ ಬೆಳವಣಿಗೆ. ಈ ದೇಶ ಅಭಿವೃದ್ಧಿ ಆಗುವಂತಹದ್ದು ಶ್ರೀಮಂತರಿಂದ ಅಲ್ಲ ಬಂಧುಗಳೇ, ದುಡಿಯೋ ವರ್ಗಕ್ಕೆ ಕೆಲಸವನ್ನ ಕೊಟ್ಟಾಗ ಆ ದುಡಿಯೋ ವರ್ಗಕ್ಕೆ ಒಳ್ಳೆಯ ಸಂಭಾವನೆಯನ್ನ ಕೊಡೋ ಮುಖಾಂತರ ಗೌರವ ಸನ್ಮಾನವನ್ನ ಕೊಟ್ಟಾಗ ದೇಶ ಅಭಿವೃದ್ಧಿ ಆಗ್ತದೆ. ಉದಾಹರಣೆಗೆ ನಾನು ಮುಖ್ಯಮಂತ್ರಿಯಾಗಿ ಒಂದು ರಸ್ತೆಗೆ 100 ಕೋಟಿ ರೂಪಾಯಿ ಕೊಡಬಹುದು, ಅದು ಹಾಳಿಯಲ್ಲಿ ಪೇಪರ್ನಲ್ಲಿ. ಆದರೆ ಆ ಹಣವನ್ನು ಬಳಕೆ ಮಾಡಿ ಬಿಸಿಲಲ್ಲಿ ರಣರಣ ಬಿಸಿಲಲ್ಲಿ ಡಾಂಬರನ್ನ ಕಾಸಿ ರಸ್ತೆಗೆ ಡಾಂಬರನ್ನ ಹಾಕಿ ರೋಲ್ ಮಾಡಿ. ರಾಮದುರ್ಗ ತಾಲೂಕಿನ ಕೆಲ ಗ್ರಾಮಗಳು ಪದೇ ಪದೇ ಪ್ರವಾಹದಿಂದ ಬಾಧಿತಗೊಳ್ಳುವುದನ್ನು ತಪ್ಪಿಸಲು ಮಲಪ್ರಭಾ ನದಿ ತೀರದಲ್ಲಿ ತಡೆಗೋಡೆ ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಏತ ನೀರಾವರಿಯಿಂದ ವಂಚಿತಗೊಂಡಿರುವ 19 ಗ್ರಾಮಗಳ ಕೆರೆ ತುಂಬಿಸುವ ಯೋಜನೆ ಜಾರಿಗೆ ತರಬೇಕು ಎಂದು ಶಾಸಕ ಮಹದೇವಪ್ಪ ಯಾದವಾಡ್ ಅವರು ನಿರಂತರ ಒತ್ತಡ ತಂದಿದ್ದಾರೆ ಎಂದರು. ರಸ್ತೆಯನ್ನು ಮಾಡಿ ಎಲ್ಲ ವೆಹಿಕಲ್ಗಳಿಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಆ ಕಟ್ಟಕಡೆಯ ರಸ್ತೆ ಮಾಡುವಂತಹ ಕಾರ್ಮಿಕ ಏನಿದ್ದಾನೆ, ದುಡಿಯವನೇನಿದ್ದಾನೆ, ಅವನು ಬದಲಾವಣೆ ಅಂತ ಅರ್ಥ ಇದ್ದಾನೆ. ಅದೇ ರೀತಿ ಹೊಲದಲ್ಲಿ ಬಿಸಿಲು ಗಾಳಿ ಎನ್ನದೆ ಕೆಲಸ ಮಾಡುವಂತಹ ರೈತ ಯಾವುದನ್ನು ಲೆಕ್ಕಿಸದೆ ಮಳೆ ಬಂದ್ರೆ ಬಂತು ಇಲ್ಲದ್ರಿಲ್ಲ ನಂಬಿಕೆಯನ್ನು ಇಟ್ಟುಕೊಂಡು ಭೂಮಿ ತಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಬೀಜವನ್ನು ಬಿತ್ತಿ ಆಕಾಶವನ್ನು ನೋಡುತ್ತಿರುವಂತ ಹಗಲುಗಳು ದುಡಿಯುತ್ತಿರುವಂತ ಆ ರೈತರಿಂದ ಇವತ್ತು ದೇಶ ಉಳಿದಿದೆ, ಬೆಳೀತಾ ಇದೆ. ಅದೇ ರೀತಿ 10 ಹಲವಾರು ಕಸಬುದಾರಿದ್ದಾರೆ, ನೇಕಾರರಿದ್ದಾರೆ, ಪಾಪ ಅವ್ರನ್ನ ನೋಡ್ತಾರೆ. ಇಡೀ ಜೀವನ ನೇಕಾರಿಕೆಯನ್ನು ಮಾಡಿ 10 ಹಲವಾರು ರೋಗಕ್ಕೆ ತುತ್ತಾಗಿರುವಂತಹ 10 ನೇಕಾರರು ನನಗೆ ಗೊತ್ತಿದೆ. ಮನೆಯಲ್ಲಿ ಒಂದ್ಸತಿ ಕೂತ್ರೆ 8 ತಾಸು 10 ತಾಸು ಹೇಳಿದ್ರೆ ಇನ್ನೊಬ್ಬರ ಮರ್ಯಾದೆಯನ್ನು ಮುಚ್ಚಲು ತಮ್ಮ ಬೆವರನ್ನು ಸುರಿಸುವಂತಹ ನೇಕಾರರ ಸನ್ಮಾನ ಉಳಿಸೋದಕ್ಕೆ ಸಹಾಯವನ್ನು ಮಾಡಬೇಕಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ರೈತ ವಿದ್ಯಾನಿಧಿ ಶಿಷ್ಯ ವೇತನ ಹಾಗೂ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ಶಾಸಕರಾದ ಶ್ರೀ ಮಹದೇವಪ್ಪ ಯಾದವಾಡ್ ಹಾಗೂ ಸಚಿವರಾದ ಶಶಿಕಲಾ ಜೊಲ್ಲೆ, ಸಿಸಿ ಪಾಟೀಲ್, ಮುರುಗೇಶ್ ನಿರಾಣಿ, ಬಾಲಚಂದ್ರ ಜಾರಕಿಹೊಳಿ, ಮಂಗಳ ಅಂಗಡಿ, ಪಿ ರಾಜೀವ್,
ಲಕ್ಷ್ಮಣ್ ಸವದಿ, ಹನುಮಂತ ನಿರಾಣಿ, ಅಖಿಲ್ ಬೆನಿಕೆ, ಇನ್ನು ಹಲವಾರು ಶಾಸಕರು ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಂಜುನಾಥ್ ರಾಠೋಡ್, ಅಮೋಕ್ ಟಿವಿ, ರಾಮದುರ್ಗ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.